ಜಿಲ್ಲಾ ದಂಡಾಧಿಕಾರಿ ಹಣ ಕೆಲಸ ಮಾಡಪ್ಪ ಗಾಡಿ ನಾನು ಲಾಕ್ ಕೊಡು ಜಕ್ಕ ಹೊಡೆದ್ಬಿಡು ಅಲ್ಲ ನಾವಿಲ್ಲಿ ನಿಂತ್ಕೊಳ್ಳೋಣ ಜಕ್ಕ ಹೊಡೆದ್ರು ಇದು ಬೋರ್ವೆಲ್ ಹತ್ರ ಇಲ್ಲಂದ್ರೆ ಇಲ್ಲೇ ನಿಂತ್ಕೊಂಡು ನಾವೆಲ್ಲ ನಿಂತ್ಕೊಂಡು ಯಾರು ಅವ್ರ ಯಾರು ಇನ್ನೊಬ್ರು ಬಂದ್ರಲ್ಲ ಎಲ್ಲಿ ಅವರು ಇಬ್ರು ಇದಾರ ವೆಂಕಟೇಶ ವೆಂಕಟೇಶ ಸೈನ್ ಮಾಡಿಸ್ಕೋಬೇಕು ಇಲ್ಲಿ ಸೈನ್ ಮಾಡಿಸ್ತೀವಿ ಹಾ ಯಾರು ಇಲ್ಲಿ ಅಧಿಕಾರಿಗಳು ಹೇಳೋರು ಯಾರು ಇಲ್ಲ ಭ್ರಷ್ಟರೇ ನಾಡ ಪ್ರೇಮಿಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಬಂಧುಗಳೇ ಇವತ್ತು ಫೆಬ್ರವರಿ 9/2023 ರಾಜ್ಯದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಆಗಬೇಕು ಅಂತ ಹೇಳಿ ನ್ಯಾಯಸಮ್ಮತ ಚುನಾವಣೆಗಾಗಿ ಕೆಆರ್ಎಸ್ ಅಭಿಯಾನದ ಭಾಗವಾಗಿ ಇವತ್ತು ನಾವು 28ನೇ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದೇವೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇವತ್ತು ಕೆಆರ್ಎಸ್ ಪಕ್ಷದ ಅಭಿಯಾನ ನಡೀತಾ ಇದೆ ನಾವು ಹಲವಾರು ಸಲ ಈಗಾಗಲೇ ಹೇಳಿರುವಂತೆ ಕರ್ನಾಟಕ ಬಹಳ ಸಮೃದ್ಧವಾದ ರಾಜ್ಯ ಶ್ರೀಮಂತವಾದ ರಾಜ್ಯ ಅದರಲ್ಲಿಯೂ ಇಲ್ಲಿ ಅಂತೂ ಈ ಚಿಕ್ಕಮಗಳೂರು ಮಲೆನಾಡಿನ ಪ್ರದೇಶ ಅಂತೂ ಸಾಕಷ್ಟು ಶ್ರೀಮಂತಿಕೆ ಇರುವಂತಹ ಜಿಲ್ಲೆ ಕೆಲವೊಂದು ಕಡೆ ಕಡೂರು ಮತ್ತು ತರೀಕೆರೆಯ ಸ್ವಲ್ಪ ಭಾಗದ ಬಯಲುಸೀಮೆ ಬಿಟ್ಟರೆ ಕಾಫಿ ಬೆಳೆಯುವಂತಹ ಟೀ ಬೆಳೆಯುವಂತಹ ಸಮೃದ್ಧ ಪ್ರದೇಶ ಜನಸಂಖ್ಯೆಯೂ ಕಡಿಮೆ ಇಲ್ಲಿ ಹಾಗೆ ನೋಡಿದ್ರೆ ಇಡೀ ರಾಜ್ಯದಲ್ಲೇ ಜನಸಂಖ್ಯೆ ಕಡಿಮೆ ಆಗ್ತಿರುವಂತಹ ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು ಒಂದು ಸಾಕಷ್ಟು ಶ್ರೀಮಂತಿಕೆ ಇದೆ ಆದರೆ ಈಗಲೂ ಒಂದಷ್ಟು ಬಡತನೂ ಇದೆ ಈ ಜಿಲ್ಲೆಯಲ್ಲಿ ಇಲ್ಲಿ ಬಡತನ ಇರಬಾರದಿತ್ತು ಆದರೆ ಈ ಜಿಲ್ಲೆಯಲ್ಲೂ ಒಂದಷ್ಟು ಬಡತನ ಇದೆ ಒಟ್ಟಾರೆಯಾಗಿ ರಾಜ್ಯವನ್ನು ತೆಗೆದುಕೊಂಡ್ರೆ ನಮ್ಮದು ಶ್ರೀಮಂತ ರಾಜ್ಯ ಬಡ ಭಿಕಾರಿ ಜನರು ಒಂದು ಒಂದು ದೊಡ್ಡ ಲಕ್ಷಾಂತರ ಕುಟುಂಬಗಳು ಬಹುಶಃ ಕೋಟಿಗಿಂತ ಹೆಚ್ಚಿನ ಜನ ಈವತ್ತಿಗೂ ಬಹಳ ಕಷ್ಟದಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಮ ಪೂರ್ವಿಕರು ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ರಾಜಕೀಯಕ್ಕೆ ಬಂದಂತಹ ಪುಣ್ಯಾತ್ಮರು ಆವತ್ತು ಬಡ ದೇಶವಾಗಿದ್ದಂತಹ ನಮ್ಮ ದೇಶವನ್ನ ಶ್ರೀಮಂತ ದೇಶವಾಗಿ ಕಟ್ಟಿದ್ರು ಆವತ್ತು ಬ್ರಿಟಿಷರು ದೇಶವನ್ನ ಕೊಳ್ಳೆ ಹೊಡೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ದೇಶದ ಸರ್ಕಾರ ರಾಜ್ಯದ ಸರ್ಕಾರಗಳು ಬಡ ಸರ್ಕಾರಗಳು ಜನ ಬಡವರು ಬರಗಾಲ ಬಂತು ಅಂದ್ರೆ ದೇಶದಲ್ಲಿ ವಿಶೇಷವಾಗಿ ಬಯಲು ಸೀಮೆಗಳಲ್ಲಿ ಎಲ್ಲಿ ನೀರಾವರಿ ಇರಲಿಲ್ವೋ ಎಲ್ಲಿ ಮಳೆ ಆಧಾರಿತ ಕೃಷಿ ಇತ್ತೋ ಅಲ್ಲೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಗುಳೆ ಹೋಗ್ತಾ ಇದ್ರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸಾಯ್ತಾ ಇದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಬರಗಾಲ ಬಂದಾಗ ದೇಶವಾಸಿಗಳಿಗೆ ಇವತ್ತು ಆಹಾರ ಧಾನ್ಯದ ಕೊರತೆ ಇದೆ ಹಾಗಾಗಿ ನಾನು ಒಂದೊತ್ತಿನ ಒಂದು ದಿನದ ಉಪವಾಸ ಇರ್ತೀನಿ ಅಂತೇಳಿ ಸೋಮವಾರ ಉಪವಾಸ ಇರ್ತಾ ಇದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆದರೆ ಅವರಿಗಿಂತ ಹಿಂದೆ ಇದ್ದಂತಹ 14-15 ವರ್ಷ ದೇಶವನ್ನ ಪ್ರಧಾನಿಯಾಗಿ ಮುನ್ನಡೆಸಿದಂತಹ ಜವಾಹರಲಾಲ್ ನೆಹರು ಅವರು ವಲ್ಲಭಭಾಯಿ ಪಟೇಲ್ರು ನಮ್ಮ ರಾಜ್ಯದ ನಿಜಲಿಂಗಪ್ಪ ಕೆಂಗಲ್ ಹನುಮಂತಯ್ಯ ಸೇರಿದಂತೆ ದೇಶದ ಅನೇಕ ದೇಶಪ್ರೇಮಿಗಳು ಹೊಟ್ಟೆ ಬಟ್ಟೆ ಕಟ್ಟಿ ದೇಶವನ್ನ ಮುನ್ನಡೆಸಿದ್ರು ಅಣೆಕಟ್ಟುಗಳನ್ನ ಕಟ್ಟಿದ್ರು ಕಾರ್ಖಾನೆಗಳನ್ನು ಆರಂಭಿಸಿದ್ರು ನೀರಾವರಿ ಯೋಜನೆಗಳನ್ನ ರೂಪಿಸಿದ್ರು
ವಿಶ್ವವಿದ್ಯಾಲಯ ಕಟ್ಟಿದ್ರು ದೇಶಾದ್ಯಂತ ಸಾಮಾಜಿಕ ನ್ಯಾಯಕ್ಕಾಗಿ ಏನೆಲ್ಲ ಆಗಬೇಕಾಗಿದೆಯೋ ಅದೆಲ್ಲವನ್ನೂ ಮಾಡಿದ್ರು ಅದ ಕಾರಣದಿಂದಾಗಿ ಇವತ್ತು ಆವತ್ತು 36 ಕೋಟಿ ಜನಸಂಖ್ಯೆ ಇದ್ದ ದೇಶ 1947 ರಲ್ಲಿ ಆವತ್ತು ಒಂದು 10-20 ವರ್ಷಗಳ ಕಾಲ ಬರಗಾಲ ಬಂತು ಅಂದ್ರೆ ಆಹಾರ ಧಾನ್ಯಗಳ ಕೊರತೆ ಇತ್ತು ಇವತ್ತು 140 ಕೋಟಿ ಜನಸಂಖ್ಯೆ ನಮ್ಮ ದೇಶದ್ದು ಇಲ್ಲಿ ಈಗ ಎಲ್ಲೂ ಆಹಾರ ಧಾನ್ಯಗಳ ಕೊರತೆ ಇಲ್ಲ ಯಾವುದೇ ಭಾಗದಲ್ಲಿ ಬರಗಾಲ ಬಂದ್ರು ಇನ್ನೊಂದು ಯಾವುದೋ ಭಾಗದಲ್ಲಿ ಬೆಳೆದದನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ಇವತ್ತು ಹಸಿವಿನಿಂದ ಇಡೀ ದೇಶವನ್ನ ಮುಕ್ತ ಮಾಡಲಾಗಿದೆ ಅದಕ್ಕೆ ಕಾರಣ ನಮ್ಮ ದೇಶಪ್ರೇಮಿ ನಾಯಕರುಗಳು ರಾಜಕಾರಣಕ್ಕೆ ಬಂದಿದ್ದಂತವರು ರಾಜಕಾರಣ ಪರಮ ಪವಿತ್ರವಾದದ್ದು ಸಮಾಜವನ್ನ ಕಟ್ಟುವಂತ ಕೆಲಸ ರಾಜಕಾರಣ ವರ್ತಮಾನದ ಸಮಸ್ಯೆಗಳು ಸಮಾಜದ ಸಮಸ್ಯೆಗಳು ಏನೇನಿದೆ ಅವೆಲ್ಲವನ್ನು ತಿಳಿದುಕೊಂಡು ಅವುಗಳಿಗೆ ಪರಿಹಾರ ಹುಡುಕಿ ಹಾಗೇನೇ ಭವಿಷ್ಯಕ್ಕಾಗಿ ಯಾವೆಲ್ಲ ಯೋಜನೆಗಳನ್ನು ರೂಪಿಸಬೇಕು ಮುಂದಿನ ತಲೆಮಾರುಗಳಿಗೆ ಜೀವನವನ್ನ ಹೇಗೆ ಕಟ್ಟಿಕೊಳ್ಳೋದಕ್ಕೆ ಬಿಡಬೇಕು ಅನ್ನುವಂತ ಯೋಜನೆಗಳನ್ನು ಕಾನೂನುಗಳನ್ನು ಆಶಯಗಳನ್ನು ರೂಪಿಸುವಂತ ಕೆಲಸ ರಾಜಕಾರಣದ್ದು ಹಾಗಾಗಿ ನೆಹರು ಆದಿಯಾಗಿ ನಮ್ಮ ದೇಶದಲ್ಲಿ ಯಾರೆಲ್ಲ ಹಿಂದಿನ ರಾಜಕಾರಣಿಗಳಿದ್ರು ಮಹಾತ್ಮರು ಅವರು ಈಗಿನ ರಾಜಕಾರಣಿಗಳಿಗೆ ಹೋಲಿಸಿದ್ರೆ ಯಾವ ರಾಜಕಾರಣ ಯಾವತ್ತಿನ ರಾಜಕಾರಣಿಗಳಿಗೆ ಹೋಲಿಸಿದ್ರು ಯೋಗ್ಯರಿದ್ರು ಪ್ರಾಮಾಣಿಕರಿದ್ರು ಜನಪರ ಕಾಳಜಿ ಇತ್ತು ವಿದ್ಯಾವಂತರಿದ್ರು ಹಾಗಾಗಿನೇ ಅವತ್ತು ಬಡ ಸರ್ಕಾರಗಳಿದ್ರು ದೇಶವನ್ನ ಕಟ್ಟಿದ್ರು ಕಳೆದ 20-30 ವರ್ಷಗಳಲ್ಲಿ ನಮ್ಮ ದೇಶ ಸಾಕಷ್ಟು ಬೆಳವಣಿಗೆ ಹೊಂದಿದೆ ಸರ್ಕಾರಗಳಂತೂ ಶ್ರೀಮಂತ ಸರ್ಕಾರಗಳು ಮೊನ್ನೆ ತಾನೇ ಒಂದು ವಾರದ ಹಿಂದೆ ಬಜೆಟ್ ಮಂಡಿಸಿದಂತಹ ನಮ್ಮ ವಿತ್ತ ಸಚಿವೆ 45 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸಿದ್ದಾರೆ ದೇಶದ್ದು ಕಳೆದ ವರ್ಷ ನಮ್ಮ ರಾಜ್ಯದ ಬಜೆಟ್ 2,65,000 ಕೋಟಿ ರೂಪಾಯಿಗಳು ಬಹುಶಃ ಇನ್ನೊಂದು 2-3 ದಿವಸದ ವಾರದಲ್ಲೋ ಯಾವಾಗ ಗೊತ್ತಿಲ್ಲ ನನಗೆ ಬಜೆಟ್ ಮಂಡನೆ ಆಗಲಿದೆ ಬಹುಶಃ ಅದು 3 ಲಕ್ಷ ಕೋಟಿ ರೂಪಾಯಿಗಳಾಗಬಹುದು ಅವತ್ತು ನಮ್ಮ ಪ್ರಧಾನಮಂತ್ರಿಗಳು ಸೇರಿದಂತೆ ಯಾವ್ಯಾವುದು ಟ್ರೈನಲ್ಲಿ ಓಡಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳನ್ನು ರಾಜ್ಯದ ಬೇರೆ ಬೇರೆ ಭಾಗಗಳು ಹೋಗೋದಕ್ಕೆ ಹಿಂದಿನ ಕಾಲದಲ್ಲಿ ಟ್ರೈನಲ್ಲಿ ಓಡಾಡ್ತಾ ಇದ್ರು ಇವತ್ತು ಮಾತೆತ್ತಿದ್ರೆ ಹೆಲಿಕಾಪ್ಟರ್ ಇದೆ ಈ ದೇಶದ ರಾಷ್ಟ್ರಪತಿಗೆ ಪ್ರಧಾನಮಂತ್ರಿಗಳಿಗೆ ಅಂತೇಳಿ ಇರುವಂತಹ ಏರ್ ಇಂಡಿಯಾ 1 ಸುಮಾರು 8-9 ಸಾವಿರ ಕೋಟಿ ರೂಪಾಯಿಗಳ ಏರೋಪ್ಲೇನ್ ಶ್ರೀಮಂತ ಸರ್ಕಾರಗಳು ಶ್ರೀಮಂತ ರಾಜಕಾರಣಿಗಳು ಶ್ರೀಮಂತ ಅಧಿಕಾರಿಗಳು ಶ್ರೀಮಂತ ಗುತ್ತಿಗೆದಾರರು ಆದರೆ ರಾಜ್ಯದ ದೇಶವಾಸಿಗಳು ರಾಜ್ಯವಾಸಿಗಳನ್ನ ನೋಡಿದ್ರೆ ಭಿಕಾರಿ ಜನ ಯಾಕೆ ಭಿಕಾರಿ ಅಂದ್ರೆ ಇವತ್ತು ಯಾವನೋ ಒಬ್ಬ ಲುಚ್ಚ ಲಫಂಗ ಹಲ್ಕಟ್ಟು ಎಲೆಕ್ಷನ್ ಬಂದಿದೆ ಅದಕ್ಕೆ ಕುಪ್ಸ ಹಂಚ್ತೀನಿ ಸೀರೆ ಹಂಚ್ತೀನಿ ತುಕ್ಕಿಡ್ದಿರೋ ಕುಕ್ಕರ್ ಹಂಚ್ತೀನಿ ಅಂದ್ರೆ ಇರೋ ಕೆಲಸ ಎಲ್ಲ ಬಿಟ್ಟು ಪಾಪ ಹೆಣ್ಣುಮಕ್ಳು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಜನ ಭಿಕಾರಿಗಳಲ್ಲದೆ ಇದ್ದಿದ್ರೆ ಇವ್ರು ಯಾವನೋ ಅಯೋಗ್ಯ ನಾಲಾಯಕ್ಕು ಕೊಡುವಂತಹ ಕುಕ್ಕರ್ಗೆ ಕ್ಯೂ ನಿಂತ್ಕೊಳ್ತಾ ಇದ್ರ ಸೀರೆಗೆ 60-70 ರೂಪಾಯಿ 80 ರೂಪಾಯಿ ಸೀರೆಗೆ ಕ್ಯೂ ನಿಂತ್ಕೊಳ್ತಾ ಇದ್ರ ಶ್ರೀಮಂತವಾದ ರಾಜ್ಯ ಶ್ರೀಮಂತವಾದ ದೇಶ ಆದ್ರೆ ಜನ ಭಿಕಾರಿಗಳು ಯಾಕೆ ಇವತ್ತು ಹಲ್ಕಾಗಳು ನೀಚರು ಜೈಲಲ್ಲಿ ಇರಬೇಕಾಗಿದ್ದವರು ಲುಚ್ಚ ಲಫಂಗ್ರು ರಾಜಕಾರಣಕ್ಕೆ ಬಂದು ಹಣ ಹಂಚಿ ಹೆಂಡ ಕುಳಿಸಿ ದೇಶವನ್ನ ಲೂಟಿ ಹೊಡಿತಿರೋ ಕಾರಣಕ್ಕಾಗಿ ಜನ ಭಿಕಾರಿಗಳಾಗಿದ್ದಾರೆ ಇಷ್ಟೊತ್ತಿಗೆ ನಮ್ಮ ದೇಶ ಯುರೋಪಿಯನ್ ಯೂನಿಯನ್ನ ಯಾವುದೇ ಒಂದು ಯುರೋಪ್ ರಾಜ್ಯ ದೇಶಕ್ಕೆ ಸಮಾನವಾಗಿ ಮುಂದುವರೆದ ದೇಶ ಆಗಬೇಕಾಗಿತ್ತು ನಮ್ಮದೇ ದೇಶದಲ್ಲಿ ಕೇರಳ ಎಷ್ಟು ಮುಂದುವರೆದಿದೆ ಅಂತ ಹೋಗಿ ನೋಡಿ ಆಗ ನೋಡಿದ್ರೆ ಅದು ಯುರೋಪ್ನ ಯಾವುದೇ ಮುಂದುವರೆದ ದೇಶಕ್ಕಿಂತ ಕಡಿಮೆ ಇಲ್ಲ ಅಲ್ಲಿನ ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆ ನಾನು ದೇಶದ ಬಹುತೇಕ 20-30 ಚಿಲ್ಲರೆ ರಾಜ್ಯಗಳಲ್ಲಿ 20-20ಕ್ಕಿಂತ ಹೆಚ್ಚು ರಾಜ್ಯಗಳನ್ನ ಕಳೆದ 3-4 ವರ್ಷಗಳಲ್ಲಿ ದೇಶ ಎಲ್ಲ ಸುತ್ತಾಡಿದ್ದೀನಿ ರಾಜ್ಯದ ಮೂಲೆ ಮೂಲೆಗೆ ಹೋಗಿದ್ದೀನಿ ಬಹುಶಃ ನನ್ನಷ್ಟು ನನ್ನ ತಲೆಮಾರಿನ ಯಾವ ರಾಜಕಾರಣಿಯೂ ನಮ್ಮ ರಾಜ್ಯದ ಮೂಲೆ ಮೂಲೆಗೆ ಹೋಗಿಲ್ಲ ಅಷ್ಟು ತಾಲೂಕು ಕಚೇರಿಗಳನ್ನ ಭೇಟಿ ಮಾಡಿಲ್ಲ ದೇಶವನ್ನು ನೋಡಿದಾಗ ನನಗೆ ಅನಿಸಿದ್ದು ಕೇರಳ ಬಹಳ ಅಭಿವೃದ್ಧಿ ಹೊಂದಿದೆ ಯಾಕಂದ್ರೆ ನಾನು 10 ವರ್ಷ ಅಮೆರಿಕದಲ್ಲಿದ್ದವನು ಬೇರೆ ಬೇರೆ ದೇಶಗಳಲ್ಲಿ ಏನು ವ್ಯವಸ್ಥೆ ಇದೆ ಅಂತ ನೋಡಿ ಬಂದಂತವನು ನಮ್ಮ ದೇಶದಲ್ಲೇ ಈ ತರ ಕೇರಳ ಇಷ್ಟು ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಇಷ್ಟು ಮುಂದುವರೆದಿದೆ ನಮ್ಮ ರಾಜ್ಯದಲ್ಲಿ ಯಾಕೆ ಕರ್ನಾಟಕದಲ್ಲಿ ಕನ್ನಡಿಗರು ಯಾವನೋ ಒಬ್ಬ ಹಲ್ಕ ಹಣ ಹಂಚ್ತಾನೆ ಹೆಂಡ ಕುಡಿಸ್ತಾನೆ ಕುಕ್ಕರ್ ಕೊಡ್ತಾನೆ ಸೀರೆ ಕೊಡ್ತಾನೆ ಅಂದ್ರೆ ಜನ ಕೂಲಿ ಕೆಲಸ ಎಲ್ಲ ಬಿಟ್ಟು ಮಡ ಕೆಲಸ ಎಲ್ಲ ಬಿಟ್ಟು ಗಂಟೆಗಟ್ಟಲೆ ಕಾಯ್ತಾರೆ ಯಾವನು ಒಬ್ಬ ಅಯೋಗ್ಯ ಬಾಡೂಟ ಹಾಕ್ತಾನೆ ಮಾಂಸ ಹಾಕ್ತಾನೆ ಅಂದ್ರೆ ಜನ ಇರೋ ಕೆಲಸ ಎಲ್ಲ ಬಿಟ್ಟು ಗಾಡಿಗಳು ತಗೊಂಡು 150-300 ರೂಪಾಯಿ ಡೀಸೆಲ್ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಅಲ್ಲಿ ಸಿಗುವಂತ 50 ರೂಪಾಯಿ ಬಿರಿಯಾನಿಗೆ ಹೋಗಿ ಯಾಕೆ ನಾಲ್ಗೆ ಜೊಲು ಸುರಿಸ್ಕೊಂಡು ಕಾಯ್ತಾ ಇದ್ದಾರೆ
ರಾಜಕಾರಣ ಆತ್ಮಗೌರವ ಕೊಡಬೇಕಾಗಿತ್ತು ಜನರಿಗೆ ಚೈತನ್ಯವನ್ನ ತುಂಬಬೇಕಾಗಿತ್ತು ಅವರ ಘನತೆಯನ್ನ ಬದುಕಿನ ಘನತೆಯನ್ನ ಹೆಚ್ಚಿಸಬೇಕಾಗಿತ್ತು ಅದನ್ನ ಅಗಲವಾಗಿ ಇಟ್ಕೊಳ್ಳೋ ಆದರೆ ಇವತ್ತಿನ ರಾಜಕಾರಣ ಭ್ರಷ್ಟರು ದುಷ್ಟರು ನೀಚರು ಲುಚ್ಚಗಳು ಲಫಂಗರು ಬಂದಿರುವಂತ ಕಾರಣಕ್ಕಾಗಿ ರಾಜಕಾರಣಕ್ಕೆ ಇವತ್ತು ರಾಜಕಾರಣ ಜನರ ಆತ್ಮಗೌರವವನ್ನ ಕಳೆದಿದೆ ಅವರು ಬದುಕಿನ ಬಗ್ಗೆ ವಿಶ್ವಾಸ ಇಟ್ಕೊಳ್ಳದೆ ಇವತ್ತು ಬದುಕಿದ್ರೆ ಸಾಕು ಬಿಟ್ಟಿಯಾಗಿ ಏನು ಸಿಗುತ್ತೋ ನೋಡೋಣ ಅನ್ನುವಂತ ಸ್ಥಿತಿಯನ್ನ ಬಡಜನರನ್ನ ತಳ್ಳ ಸ್ಥಿತಿಗೆ ಬಡಜನರನ್ನ ತಳ್ಳಿಬಿಟ್ಟಿದೆ ಯಾಕೆ ಈಗ ಆಗಿದೆ ಅಂತ ನಾವು ಯೋಚನೆ ಮಾಡಿದಾಗಲೇ ಪದೇ ಪದೇ ಅಯೋಗ್ಯರು ಅಧಮರು ನೀಚರು ರೌಡಿಗಳು ಗೂಂಡಾಗಳು ರಾಜಕೀಯಕ್ಕೆ ಬಂದಿದ್ದು ಹೇಗೆ ಬಂದು ಗೆದ್ರು ಅವರು ಒಂದಷ್ಟು ಜನ ಕೋಳ್ಬಲ ತೋರಿಸಿದ್ರು ನನ್ನ ವಿರುದ್ಧವಾಗಿ ಯಾವನಾದ್ರೂ ಓಟ್ ಹಾಕೋದಕ್ಕೆ ಬಂದ್ರೆ ಕಾಲು ಮುರಿತೀನಿ ಅಂದ್ರು ರಕ್ಷಣೆ ಕೊಡಬೇಕಾಗಿದ್ದಂತ ಪೊಲೀಸರು ಅಧಿಕಾರಿಗಳು ರಕ್ಷಣೆ ಕೊಡಲಿಲ್ಲ ಇನ್ನೊಂದಷ್ಟು ಜನ ಎಲೆಕ್ಷನ್ ಅಲ್ಲಿ ಹಣ ಹೆಂಡ ಕುಪ್ಸ ಸೀರೆ ಮೂಗ್ಬಟ್ಟು ಏನೇನೆಲ್ಲ ಹಂಚಿ ಓಟ್ ಕೇಳ್ತಾ ಇದ್ದಾರೆ ಚುನಾವಣಾ ಆಯೋಗ ಅಕ್ರಮಗಳನ್ನ ಆಮಿಷಗಳನ್ನ ನಿಲ್ಲಿಸಬೇಕಾಗಿತ್ತು ನಿಲ್ಲಿಸಲಿಲ್ಲ ಹಾಗಾಗಿ ಜಿಸ್ಕಿ ಲಾಠಿ ಉಸ್ಕಿ ಭೇಂಸ್ ಅಂತ ಹಿಂದಿಲ್ಲ ಒಂದು ಗಾದೆ ಇದೆ ದೊಣ್ಣೆ ಯಾವೊಂದೋ ಎಮ್ಮೆ ಅವಂದೇ ಆ ರೀತಿಯಲ್ಲಿ ದೂಡ್ತಿದ್ದವನೇ ದೊಡ್ಡಪ್ಪ ಅವನೇ ನಮ್ಮ ಎಮ್ಮೆಲ್ಲೆ ಅವನು ಎಷ್ಟೇ ಹಲ್ಕ ಮಾಡಿರಲಿ ಹಲ್ಕ ಕೆಲಸ ಮಾಡಿರಲಿ ಎಷ್ಟೇ ಲೂಟಿ ಹೊಡೆದಿರಲಿ ಎಲೆಕ್ಷನ್ ಟೈಮಲ್ಲಿ ಬಂದು ಅವನು ಪೊಲೀಸ್ ಎದುರಿಗೇನೆ ಸರ್ಕಾರಿ ಏನು ಚುನಾವಣಾ ಸರ್ಕಾರಿ ಅಧಿಕಾರಿಗಳು ಚುನಾವಣಾ ಆಯೋಗದ ಅಡಿಯಲ್ಲಿ ಕೆಲಸ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳ ಎದುರಲ್ಲೇನೆ ಹಣ ಹೆಂಡ ಹಂಚ್ತಾ ಇದ್ರು ಯಾರು ಕೇಳೋರು ಇರಲಿಲ್ಲ ಹಾಗಾಗಿ ಇವರು ಆರಾಮಾಗಿ ಗೆದ್ದು ಬರ್ತಾ ಇದ್ದಾರೆ ರಾಜ್ಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಕೆಲವೊಂದು ಕಡೆಗಳಲ್ಲಿ ಇಲ್ಲ ಇಲ್ಲೇ ಚಿಕ್ಕಮಗಳೂರು ಜಿಲ್ಲೆದೊಂದು ಕತೆ ಹೇಳಬೇಕು ಪಾಪ ಅವರೊಬ್ರು ಪ್ರಾಮಾಣಿಕ ಇದ್ದಿದ್ರಲ್ಲಿ ಪ್ರಾಮಾಣಿಕ ಅವ್ರು ಇದ್ದಿದ್ದು ಪಕ್ಷನೂ ಕಡು ಭ್ರಷ್ಟ ಜೆಸಿಬಿ ಅಂತ ಏನ್ ಹೇಳ್ತೀವಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಅಂತದೇ ಒಂದು ಪಕ್ಷದ ಕಡು ಭ್ರಷ್ಟ ಪಕ್ಷದ ಶಾಸಕರು ಅವರೇನು ತುಂಬಾ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇನಿಲ್ಲ ಪಾಪ ಅಲ್ಲಿ ಇಲ್ಲಿ ಏನೋ ಒಂದಷ್ಟು ಹೊಂದಿಸಿರಬಹುದೇನೋ ಅವರೇನು ಏಯ್ ನನಗೆ ಇಷ್ಟು ಕಮಿಷನ್ ಕೊಡಬೇಕು ಅಂತ ಕೇಳ್ತಾ ಇದ್ದ ಅವರೇನು ಅಲ್ಲ ಅನ್ಸುತ್ತೆ ಕೊಟ್ಟರೆ ತಗೊಳ್ತಿದ್ರೇನೋ ನಾನು ಹೆಸರು ಹೇಳೋಕೆ ಹೋಗೋದಿಲ್ಲ ಯಾಕಂದ್ರೆ ಅಷ್ಟು ಬೇಕಾಗಿಲ್ಲ ಜನಕ್ಕೆ ಅರ್ಥ ಆಗುತ್ತೆ ಇವತ್ತು ಅವರು ಅವರಿದ್ದ ಪಕ್ಷವನ್ನು ಬಿಟ್ಟು ಅವರು ಕಾದ ಎಲೆಕ್ಷನ್ ಸೋತ್ರೆ ಇವಾಗ ಇನ್ನೊಂದು ಕಡು ಭ್ರಷ್ಟ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದು ಅವರ ಕರ್ಮ ರಾಜಕಾರಣ ಏನು ಹಣ ಸಾಲ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಇದೆಲ್ಲ ಮಾಡಿಕೊಂಡು ಭ್ರಷ್ಟ ಪಕ್ಷದ ಇನ್ನೊಂದು ಭ್ರಷ್ಟಕ್ಕೆ ಹೋಗಲಿ ಹೋಗಿನೇ ದೇಶ ಸೇವೆ ಮಾಡಬೇಕು ಅಂತಿದೆಯಾ ಅವ್ರದ್ದೇನೋ ಸ್ವಲ್ಪ ತಪ್ಪಾಗಿದೆ ಅವರ ಆಲೋಚನೆಗಳು ಆದರೆ ಅವ್ರು ಕಳೆದ ವರ್ಷ ಕಳೆದ 2018ರಲ್ಲಿ ಎಲೆಕ್ಷನ್ ನಿಂತಾಗ ಅವರೆಲ್ಲ ಓಡಾಡಿದ್ರು ಒಂದು 60-70 ದಿವಸ ಇಡೀ ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡಿದ್ರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು ಅವ್ರ ಕೈಲಾದಷ್ಟು ಕೆಲಸ ಮಾಡಿಸಿದ್ರು ಕೊನೆಗೆ ಎಲೆಕ್ಷನ್ ಅಲ್ಲಿ ಜನ ಅವರಿಗೆ ಮೂರ್ನಾಮ ಹಾಕಿದ್ರು ಹೆಂಗ ಹಾಕಿದ್ರು ಅಲ್ಲಿ ಅವನು ಒಬ್ಬ ಬಂದ ಬಾಂಬೆಯಿಂದ ಬಂದ ಕೋಟ್ಯಾಂತರ ರೂಪಾಯಿ ತಂದ ಕೋಟ್ಯಾಂತರ ರೂಪಾಯಿ ಚೆಲ್ಲದ ಇವರು ಅವನು ಚೆಲ್ತಾ ಇದ್ದಿದ್ದು ಅಕ್ರಮ ಅದು ಅನ್ಯಾಯ ಕಾನೂನು ಬಾಹಿರ ಅದನ್ನು ತಡೀರಿ ಅಂತೇಳಿ ಚುನಾವಣಾ ಆಯೋಗಕ್ಕೆ ಇವರು ಅಲ್ಲಿದ್ದಂತ ಶಾಸಕರು ತಿಳಿಸ್ತಿಲ್ಲ ಹೋರಾಟ ಮಾಡಲಿಲ್ಲ ಹಾಗಾಗಿ ಅವನಿಗೆ ಕುಲ ಅಂಕುಲ ಆಗ್ಬಿಡ್ತು ಆ ಕ್ಯಾಂಡಿಡೇಟ್ಗೆ ತಂದ 106 ಕೋಟಿ ರೂಪಾಯಿ ಚೆಲ್ಲದ 106 ಕೋಟಿ ಇಲ್ಲ 106 ಕೋಟಿ ಇರಬೇಕು ಒಂದು 20-30 ಕೋಟಿ ಕೊನೆಗೆ ಅಷ್ಟು ಹಂಚಿದ್ರು ಇಷ್ಟು ಚೆಲ್ಲಿದ್ರು ಜನ ನಮ್ಗೆ ಓಟ್ ಹಾಕಲ್ಲ ಅಂದಾಗ ಹೋಗಿ ಏನ್ ಹೇಳ್ದ ಒಂದೊಂದು ಮನೆಗೆ ಹೋಗಿ ನೀವು ಈ ಸಲ ಅವ್ರಿಗೆ ಓಟ್ ಹಾಕ್ತೀರ ಅಂತ ನಮಗೆ ಗೊತ್ತು ನಿಮ್ಮ ಮನೇಲಿ 2 ಜನ ಇದಾರೆ ಒಂದು 5,000 ಹಾಕ್ಕೊಡ್ತೀವಿ ಇಟ್ಕೊಳ್ಳಿ 2 ಓಟಲ್ಲಿ 1 ಓಟ್ ನಮ್ಗೆ ಹಾಕಿ ಅವ್ರಿಗೂ ಮೋಸ ಮಾಡಬೇಡಿ ನಮಗೂ ಮೋಸ ಮಾಡಬೇಡಿ ಬಹಳ ಸುಲಭ ರಾಜಕಾರಣ ತಂತ್ರ ನೀವು ಅವ್ರಿಗೆ ಓಟ್ ಹಾಕ್ತೀರ ಅಂತ ಗೊತ್ತು ಏನೋ ನಾವು ಪ್ರೀತಿಯಿಂದ ಕೊಡ್ತಾ ಇದೀವಿ ಇಟ್ಕೊಳ್ಳಿ ಹಣ 2 ಓಟಲ್ಲಿ 1 ಅವ್ರಿಗೂ ಹಾಕಿ ಮೋಸ ಮಾಡಬೇಡಿ ನಮ್ಗೆ ಹಾಕಿ ಮುಗಿದೋಯ್ತು ಅಲ್ಲಿಗೆ ಇವರು ಸೋತು ಸುಣ್ಣವಾಗಿ ಇವತ್ತು ರಾಜಕೀಯವಾಗಿ ಅನಾಥರ ಆಗ್ಬಿಟ್ಟಿದ್ದಾರೆ ಅವ್ರು ಇದ್ದಿದ್ರೆ ಒಂದಷ್ಟು ಸದನದಲ್ಲೋ ಎಲ್ಲೋ ಒಂದಷ್ಟು ಮಾತಾಡ್ತಾ ಇದ್ದಿದ್ರು ಮಾತಾಡ್ತಿದ್ರು ಒಂದು ಕ್ಷೇತ್ರದಲ್ಲಾದ್ರೂ ಒಂದಷ್ಟು ಭ್ರಷ್ಟಾಚಾರ ಲಂಚ ಹತೋಟಿಲಿ ಇರ್ತಾ ಇತ್ತು ಇವತ್ತು ಆ ಕ್ಷೇತ್ರದಲ್ಲೂ ಇಲ್ಲ ಹಾಗಾಗಿ ಇಂತ ಲುಚ್ಚ ಲಫಂಗರು ಎಲ್ಲ ರಾಜಕಾರಣಕ್ಕೆ ಬಂದು ತಗಬಿಡ್ರು ರಾಜಕಾರಣಕ್ಕೆ ಬಂದು ಇವತ್ತು ರಾಜ್ಯಾದ್ಯಂತ ದುರಾಡಳಿತ ಭ್ರಷ್ಟಾಚಾರ 1-2 ಸರ್ಕಾರಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತಹ ಪೊಲೀಸ್ ಆಫೀಸರ್ಗೆ ತೆಗೆದುಕೊಂಡು ಹೋಗಿ ಎಲ್ಲೂ ಏನು ಕೆಲಸ ಇಲ್ಲದಂತಹ ಜಾಗದಲ್ಲಿ ಹಾಕಿ ಸುಮ್ಮನೆ ನೀನು ಬಿಟ್ಟಿಯಾಗಿ ಕೂತ್ಕೊಂಡು ತಿನ್ನು ನಿನ್ನ ಕೆಲಸ ಕೊಡಲ್ಲ ಯಾವನ ಹಲ್ಕ ಕೆಲಸ ಮಾಡ್ತಾನೋ ಅಂತ ಪೊಲೀಸ್ ಆಫೀಸರ್ಗೆ ನಾವು ಒಳ್ಳೆ ಸ್ಟೇಷನ್ ಕೊಡ್ತೀವಿ ಅಂತೇಳಿ ಕಮ ಇರುವಂತ ಸ್ಟೇಷನ್ ಅಂತೇಳಿ ಅಲ್ಲಿ ಎಲ್ಲಾ ತರಹದ ಕಾನೂನು ಬಾಹಿರ ಕೆಲಸಗಳು ನಡೆಯುವಂತಹ ವ್ಯಾಪ್ತಿಯಲ್ಲಿ ಕದಿಯಮ ಕಳ್ಳ ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡ್ತಾ ಇದ್ದಾರೆ ಪ್ರಾಮಾಣಿಕರು ದಕ್ಷಿಣ ತೆಗೆದುಕೊಂಡು ಹೋಗಿ ಯಾವುದೋ ಆಫೀಸ್ ಕೆಲಸಕ್ಕೆ ಬಿಸಾಕಿದ್ದಾರೆ ಅದನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡೋದು ಹೇಗೆ
ಅವನೊಬ್ಬ ಯಾವನೋಬ್ಬ ಲಫಂಗ ಇಟ್ಕೊಂಡಿದ್ದ ಒಂದು ಪಾಪ ಒಂದಷ್ಟು ಹೆಣ್ಮಕ್ಕಳನ್ನ ಬಡ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದ್ಬಿಟ್ಟು ಅವರಿಗೆ ಬಿ ಎಂ ಡಬ್ಲ್ಯೂ ಮರ್ಸಿಡಿಸ್ ಬೆನ್ಸು ಇನ್ಯಾವುದೋ ಹೆಸರು ನೇಮಕ ಹೆಸರಿಟ್ಬಿಟ್ಟು ಪೊಲೀಸ್ ಆಫೀಸರ್ಗಳಿಗೆ ಸೀನಿಯರ್ ಆಫೀಸರ್ಗಳಿಗೆ ರಾಜಕಾರಣಿಗಳಿಗೆ ಫೋನ್ ಮಾಡುದು ಸರ್ ಇವತ್ತೊಂದು ಬಿ ಎಂ ಡಬ್ಲ್ಯೂ ಕಳಿಸ್ತೀನಿ ಸರ್ ಅಂತ. ಬಿ ಎಂ ಡಬ್ಲ್ಯೂ ಯಾರು ಹೆಣ್ಮಗಳು ಹೋದ್ರು ಹೋಗಿ ಆ ಹೆಣ್ಮಗಳು ಹೋದ್ಮೇಲೆ ಅವನು ಆ ಪೊಲೀಸ್ ಆಫೀಸರು ಆ ರಾಜಕಾರಣಿನ ಅವಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದ ಫೋಟೋ ಇಟ್ಕೊಳ್ತಾ ಇದ್ರು. ಆಮೇಲೆ ಸಾಹೇಬ್ರೆ ಮಾಲೆ ಹೆಂಗಿತ್ತು ಮಜಾ ಮಾಡಿದ್ರಲ್ಲ ಫೋಟೋ ತಗೊಂಡ್ಬಿಟ್ಟಿದೀವಿ ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ ಇಂಥ ಒಬ್ಬ ಇನ್ಸ್ಪೆಕ್ಟರ್ನ ಟ್ರಾನ್ಸ್ಫರ್ ಮಾಡಿಸ್ಕೊಡ್ಬೇಕು ನೀವು. ಈ ರೀತಿನಲ್ಲಿ ಪೊಲೀಸ್ ಆಫೀಸರ್ಗಳನ್ನ ಟ್ರಾನ್ಸ್ಫರ್ ಮಾಡಿಸ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಇವತ್ತು. ಬೆಂಗಳೂರು ಬೆಂಗಳೂರು ಅಂತ ಬೆಂಗಳೂರಲ್ಲಿ ಎಂತೆಂತ ಅಲ್ಕಾಗಳು ಎಂತೆಂತ ಸ್ಟೇಷನ್ಗಳಲ್ಲಿ ಇದ್ದಾರೆ ಅಂತ ನಾವು ಕಣ್ಣಾರೆ ನೋಡಿದೀವಿ. ಮೊನ್ನೆ ತಾನೇ ಪೊಲೀಸರೇ ಸಸ್ಪೆಂಡ್ ಮಾಡಿದ್ದಾರೆ ಒಬ್ಬನನ್ನು. ಆ ಹಲ್ಕ ಅವನು ಅಯೋಗ್ಯ ಅವನು ಏನು ಅವನ ಹೆಸರು ಅವನ ಹೆಸರು ಹೇಳೋದಕ್ಕೆ ನನ್ನ ಬಾಯಲ್ಲಿ ನಾಚಿಕೆ ಆಗುತ್ತೆ. ಅವನೇನೋ ಸ್ಯಾಂಟ್ರೋ ಅಂತ ಏನೋ ನಾಲಾಯಕ್ಕು ನನ್ನ ಹೆಸರು ಇಟ್ಕೊಂಡು ನನ್ನೇ ಅವನು ಅವನ ಹೆಸರೇ ಬೇರೆ ಆದರೆ ಇವಾಗ ಏನೋ ಸ್ಯಾಂಟ್ರೋ ರವಿ ಅಂತಾರೆ ಅವನು ಲುಚ್ಚ. ಆ ಲುಚ್ಚ ಹತ್ರ ದುಡ್ಡು ತಗೊಂಡು ಅವನೇ ಅವನು ಒಬ್ಬ ಕ್ರಿಮಿನಲ್ ಇನ್ಸ್ಪೆಕ್ಟ್ರು ಪಾಪ ಆ ಜಾಗದಲ್ಲೇ ಇಲ್ಲದಂತ ಹೆಣ್ಣುಮಕ್ಕಳ ಮೇಲೆ ಕೇಸ್ ಮಾಡಿಬಿಟ್ಟಿದ್ದ. ಏನು ದೇಶದಲ್ಲಿ ಆಡಳಿತ ಇದೆಯಾ, ಧರ್ಮ ಇದೆಯಾ, ನ್ಯಾಯ ಇದೆಯಾ, ನೀತಿ ಇದೆಯಾ? ಇವತ್ತು ಕಾರ್ಯಾಂಗ ಅನ್ನುವಂಥದ್ದು ಸರ್ಕಾರಿ ಅಧಿಕಾರಿಗಳು ಪೊಲೀಸರು ಪೂರ್ತಿಯಾಗಿ ಎಂ ಎಲ್ ಎಗಳಿಗೆ ಮಿನಿಸ್ಟರ್ಗಳಿಗೆ ರಾಜಕಾರಣಿಗಳಿಗೆ ಸರೆಂಡರ್ ಆಗ್ಬಿಟ್ಟಿದ್ದಾರೆ. ಕಾರ್ಯಾಂಗ ಅನ್ನುವಂತಹದ್ದು ಮೂರು ಆಧಾರ ಸ್ತಂಭಗಳಲ್ಲಿ ಒಂದು, ನಮ್ಮ ಪ್ರಜಾಪ್ರಭುತ್ವದ ಮೂರು ಆಧಾರ ಸ್ತಂಭಗಳಲ್ಲಿ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಬರುತ್ತೆ. ಕಾರ್ಯಾಂಗಕ್ಕೆ ತನ್ನದೇ ಆದಂತಹ ಸ್ವಾತಂತ್ರ್ಯ ಒಂದು ಘನತೆ ಇದೆ. ಆದರೆ ಇವತ್ತು ಕಾರ್ಯಾಂಗ ಅಂದ್ರೆ ನಮ್ಮ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಪೂರ್ತಿಯಾಗಿ ಲುಚ್ಚಾಗಳಿಗೆ ಲಫಂಗರಿಗೆ ಶರಣಾಗ್ಬಿಟ್ಟಿದ್ದಾರೆ. ಇನ್ನು ದೇಶದಲ್ಲಿ ನ್ಯಾಯ ಎಲ್ಲಿರುತ್ತೆ, ನೀತಿ ಎಲ್ಲಿರುತ್ತೆ, ಆಡಳಿತ ಎಲ್ಲಿರುತ್ತೆ? ಹಾಗಾಗಿ ಇದಕ್ಕೆ ಕಾರಣ ಏನು ಅಂದ್ರೆ ಭ್ರಷ್ಟರು ದುಷ್ಟರು ನೀಚರು ರಾಜಕಾರಣಕ್ಕೆ ಬಂದಿರೋದೇ ಕಾರಣ. ಆ ಭ್ರಷ್ಟರು ದುಷ್ಟರು ನೀಚರು ಕೆಟ್ಟ ಮಾರ್ಗಗಳಿಂದ ಅಧಮ ಮಾರ್ಗಗಳಿಂದ ಎಂ ಎಲ್ ಎಗಳಾಗಿ ಮಿನಿಸ್ಟರ್ಗಳಾಗ್ತಾ ಇರೋದೇ ಕಾರಣ. ಅವರು ಕೆಟ್ಟ ಮತ್ತು ಅಧಮ ಮಾರ್ಗಗಳಿಂದ ಹೇಗೆ ಆಗ್ತಾ ಇದ್ದಾರೆ ಅಂದ್ರೆ ಚುನಾವಣಾ ಅಕ್ರಮಗಳ ಮೂಲಕ ಆಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೀತಾ ಇಲ್ಲ. ಇಲ್ಲಿ ನಡೀತಿರುವಂತಹದ್ದು ಶಾಂತಿಯುತ ಚುನಾವಣೆ ಅಷ್ಟೇ. ಇಲ್ಲಿ ನಡೀತಾ ಇರುವುದು ಶಾಂತಿಯುತ ಚುನಾವಣೆ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಅಲ್ಲ. ಹಾಗಾಗಿಯೇ ಈ ಭ್ರಷ್ಟರು ದುಷ್ಟರು ನೀಚರು ಲುಚ್ಛಗಳು ರಾಜಕಾರಣಕ್ಕೆ ಬಂದು ಇವತ್ತು ಜನರಲ್ಲಿದ್ದಂತಹ ಮೌಲ್ಯಗಳನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ಜನರಲ್ಲಿ ನ್ಯಾಯ ನೀತಿ ಇಲ್ಲ, ಎಲ್ಲರೂ ಕಿತ್ಕೊಂಡು ತಿನ್ನೋದನ್ನ ನೋಡ್ತಾ ಇದ್ದಾರೆ. 500 ರೂಪಾಯಿ ಕೂಲಿಗೆ ಹೋದ್ರೆ ಬೆಳಗ್ಗೆಯಿಂದ ಒಂದು 5-6 ಗಂಟೆ ಕೆಲಸ ಮಾಡಿದ್ರೆ 500 ರೂಪಾಯಿ ಕೂಲಿ ಸಿಗುತ್ತೆ. ಆದ್ರೆ ಆ ಕೂಲಿ ಬೇಡ ನಮ್ಗೆ. ಅವನ ಯಾವನ ಲಫಂಗ 60 ರೂಪಾಯಿ 80 ರೂಪಾಯಿ ಸೀರೆ ಕೊಡ್ತಾ ಇದ್ದಾನೆ, ಅವನತ್ರ ಹೋಗಿ ಸೀರೆ ತಗೊಂಡ್ಬರೋಣ ಅಂತ ಇವತ್ತು ಹೆಣ್ಮಕ್ಳು. ಇನ್ಯಾವನೋ ಒಬ್ಬ ಈ ರಾಜ್ಯದ ಗೃಹ ಸಚಿವ ಆಗಿದ್ದ ನಾಲಾಯಕ್, ಅವನು ಗೃಹ ಸಚಿವ ಅಲ್ವಾ, ಗೃಹೋಪಯೋಗಿ ಉತ್ಪನ್ನಗಳನ್ನ ಹಂಚ್ತಾ ಇದ್ದಾನೆ. ತುಕ್ಕಿಡಿದಿರೋ ಕುಕ್ಕರ್ ಕೊಡ್ತಾ ಇದ್ದಾರೆ. ಆ ತುಕ್ಕಿಡಿದಿರೋ ಕುಕ್ಕರ್ ಅದೇನೋ ಹೊಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕುಕ್ಕರ್ ತಗೊಳ್ಳೋದಕ್ಕೆ 400-500 ರೂಪಾಯಿ ಇರಬೇಕು ಆ ಕುಕ್ಕರ್, ಅದನ್ನು ತಗೊಳ್ಳೋದಕ್ಕೆ ಹೆಣ್ಣು ಮಕ್ಕಳು ಕ್ಯೂ ನಿಂತ್ಕೊಂಡಿದ್ದಾರೆ ಬೆಂಗಳೂರಲ್ಲಿ. ಹಾಗಾಗಿ ಇವತ್ತು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ಗಣರಾಜ್ಯೋತ್ಸವದ ಹಿಂದಿನ ದಿವಸ April 25th ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಭೇಟಿ ಮಾಡಿದ್ವಿ ನಾವು. ಈಗ ಮನವಿ ಪತ್ರ ಕೊಡ್ತಿದ್ದೀವಿ, ಅವ್ರು ಕರೆದ್ಬಿಡಿ. ಒಂದೇ ಸ್ಟ್ರೈಕ್ ಇಲ್ಲ, ಪ್ರತಿಭಟನೆ ನಂದೀಶ್ ಅವ್ರು ಕೇಳ್ಕೊಂಬಿಡಿ. ಇದು 28ನೇ ಜಿಲ್ಲಾಧಿಕಾರಿ ಕಚೇರಿ ಬರ್ತಾ ಇರೋದು ನಾವು. ನಾವು 1 ನಿಮಿಷ ನಾನು ಹೇಳ್ಬಿಡ್ತೀನಿ, 28ನೇ ಜಿಲ್ಲಾಧಿಕಾರಿ ಕಚೇರಿ ಹತ್ರ ಬರ್ತಾ ಇರೋದು ಧರಣಿ ಅಲ್ಲ, ಪ್ರತಿಭಟನೆ ಅಲ್ಲ, ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದೀವಿ. ಅವ್ರು ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿ ಯಾರು ಬಂದ್ರೆ ಕರ್ಸಿಲ್ಲಿ. ಹಾ ಹೇಳಿ, ಈಗ ವಿಷಯ ಇಶ್ಯೂ ಮಾಡ್ಕೊಳ್ಬೇಡಿ, ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕ ಸಮಿತಿ ಪಕ್ಷ. ಇಶ್ಯೂ ಮಾಡ್ಕೊಳ್ಬೇಡಿ, ನಾವು ನ್ಯಾಯವಾಗಿ ಎಲ್ಲ ವಿತ್ ಪರ್ಮಿಷನ್ ಬಂದಿದ್ದೀವಿ. ಹೇಳಿ ನೀವೇನ್ ಹೇಳ್ಬೇಕು ಹೇಳಿ. ನಮ್ಮ ಹಕ್ಕುಗಳನ್ನ ದಮನ ಮಾಡಕ್ ಬರ್ಬೇಡಿ, ಅದನ್ನ ನೀವು ಹೇಳಿ. ಈಗ ಹೇಳ್ತಾ ಇದೀರಲ್ಲ ನೀವು, 2 ನಿಮಿಷ ಅಂತ ಇದೀರ ಹೇಳಿ, ಹೇಳೋದಕ್ಕೆ ಬಿಡ್ತಾ ಇಲ್ಲ. ನೀವು ಹೇಳ್ತಾ ಇಲ್ಲ, ಬೇರೆ ಬೇರೆ ಏನೋ ಹೇಳ್ತಾ ಇದ್ದೀರಾ. ನಾವು ಸ್ಟ್ರೈಕ್ ಮಾಡ್ತಾ ಇದೀವ, ಧರಣಿ ಮಾಡ್ತಾ ಇದೀವ, ಪ್ರತಿಭಟನೆ ಮಾಡ್ತಾ ಇದೀವಲ್ಲ. 28ನೇ ಜಿಲ್ಲಾಧಿಕಾರಿ ಇದು ನಾವು ಭೇಟಿ ಮಾಡ್ತಾ ಇರೋದು. ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ನಿಂತು ನಾವು ಅಲ್ಲಿ ಮನವಿ ಪತ್ರ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿಗೆ ಅಲ್ಲಿ ಒಳಗಡೆ ಜಾಗ ಇಲ್ಲ ಅಂತ ಹೇಳಿ ಗೇಟಲ್ಲಿ ನಿಂತಿದ್ದೀವಿ. ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತ ಕರೀರಿ ಅವ್ರಿಗೆ ಯಾರಿಗಾದ್ರು. ನಮ್ಗೆ ಸಮಯ ಆಯ್ತು, 10:30 ಆಯ್ತು, 10 ಗಂಟೆಗೆ ಬರಬೇಕಾಗಿದ್ದು ಅಧಿಕಾರಿಗಳು ಇದು ಬಂದಿಲ್ಲ. ಕರೀರಿ ಮನವಿ ಪತ್ರ ಕೊಟ್ಟು ಹೋಗ್ತೀವಿ ನಾವು. ಸೊ ಹಾಗಾಗಿ ಈ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯನ್ನ ಭೇಟಿ ಮಾಡಿ ಬೆಂಗಳೂರಲ್ಲಿ ಯಾವನೋ ಒಬ್ಬ ಅಯೋಗ್ಯ ಕೊಡ್ತಾ ಇದ್ದಂತ ಕುಕ್ಕರ್ನ ಅವರಿಗೆ ತೋರಿಸಿ ರಾಜ್ಯದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಆಗಬೇಕು ಅಂತೇಳಿ ನಾವು ಅವ್ರಿಗೆ ಆಗ್ರಹ ಮಾಡಿದ್ವಿ. ಅದಾದ ನಂತರ ಅವ್ರು ಈಗಾಗಲೇ ಕಠಿಣವಾದ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತೇಳಿ ಚುನಾವಣಾ ಆಯೋಗ ಸೂಚನೆ ಕೊಟ್ಟಿದೆ. ಯಾರಿಗೆ?
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಇಡಿ ಅವರಿಗೆ, ಐಟಿ ಅವರಿಗೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೆ, ಕಮರ್ಷಿಯಲ್ ಟ್ಯಾಕ್ಸ್ ಅವರಿಗೆ, ಜಿಲ್ಲಾಡಳಿತಗಳಿಗೆ ಸೂಚನೆ ಕೊಟ್ಟಿದೆ. ಅದಾದ ನಂತರ ಇಷ್ಟೇ ಸಾಲದು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆಯುವಂತಹ ಅಕ್ರಮಗಳನ್ನು ನಿಲ್ಲಿಸುವಂತಹ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗಿರುತ್ತೆ ಅಂತ ಹೇಳಿ ನಾವು 27ನೇ ತಾರೀಕು ಜನವರಿಯಿಂದ ಆರಂಭಿಸಿ ಬೆಂಗಳೂರು ಗ್ರಾಮಾಂತರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಗದಗ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಜಿಲ್ಲೆಯನ್ನು ಮುಗಿಸಿಕೊಂಡು 28ನೇ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಂದಿದ್ದೀವಿ. ಇವತ್ತು ಇವರ ಗಮನಕ್ಕೂ ಇಲ್ಲಿ ನಡೆದಿರುವಂತಹ ಅಕ್ರಮಗಳ ಬಗ್ಗೆ ಗಮನ ಕೊಡಕ್ಕೆ ಸೇರಿದ್ದೀವಿ. ಕರ್ಬಿಡಿ ಅವ್ರೆ, ಹೇಳಿ. ನಾಲ್ಕು ನಾವು ಎಲ್ಲೂ ಒಳಗಡೆ ಹೋಗಿಲ್ಲ ರೀ. 28ನೇ ಹೊರಗಡೆ ಕರೆಸಿ ಅವರು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿ ಪ್ರತಿನಿಧಿಯಾಗಲಿ ಬರಬೇಕು. ನಾವು ಒಳಗಡೆ ಹೋಗೋದಲ್ಲ. ಇಲ್ಲಿ ಯಾವ್ದು ಈ ತರ ಮಾಡಿಲ್ವಾ? ತೋರಿಸಪ್ಪ ನಮ್ ಫೇಸ್ಬುಕ್ ಪೇಜ್ ಅಲ್ಲಿ ಎಷ್ಟೆಷ್ಟು ಜಿಲ್ಲೆಗಳೆಲ್ಲ ಮಾಡಿದೀವಿ ಅಂತ. ಪ್ರತಿನಿಧಿಗಳ ಕರೆಸಿ ಕೊಟ್ಟು ನಾವು ಹೋಗ್ತಾ ಇರ್ತೀವಿ. ನಾವು ನಾಲ್ಕು ಜನ ಹೋಗೋದಲ್ಲ ಕಾರ್ಯಕ್ರಮ. ಯಾವತ್ತು ಮಾಡಿಲ್ಲ. ಹೊಸದಾಗೇನಾದ್ರು ಚಿಕ್ಕಮಗಳೂರು ಬೇರೆ ರಾಜ್ಯದಲ್ಲಿ ಇದೆಯಾ? ಎಲ್ಲಿಲ್ಲದಂತ ಪದ್ಧತಿಯನ್ನ ನೀವೇ ಹಾಕಿಕೊಂಡಿದ್ದೀರಾ? ಇಲ್ಲಿ ಯಾವ ಈ ತರ ಮಾಡಿಲ್ವಾ ಇದು ತನಕ? ನಾವು ಮನವಿ ಕೊಡೋದಿಕ್ಕಲ್ಲ, ಒಳಗಡೆ ಹೋಗೋದು. ಅವ್ರು ಬಂದು ತೆಗೆದುಕೊಳ್ಬೇಕು ಸಾರ್ವಜನಿಕವಾಗಿ. 28ನೇ ಜಿಲ್ಲೆ ಇದು, 27 ಜಿಲ್ಲೆನಲ್ಲಿ ಬಂದು ಜಿಲ್ಲಾಧಿಕಾರಿಗಳು ಇಲ್ಲದೆ ಇದ್ದಾಗ, ಅಪರ ಜಿಲ್ಲಾಧಿಕಾರಿಗಳು ಅವರಿಬ್ರು ಇಲ್ಲದೆ ಇದ್ದಾಗ, ಅಲ್ಲಿ ಸೀನಿಯರ್ ಅಧಿಕಾರಿ ಯಾರಿರ್ತಾರೋ ಅವ್ರು ಬಂದು ಇಲ್ಲಿ ತಗೊಂಡಿದ್ದಾರೆ. ಇದೇನು ನೀವು ಚಿಕ್ಕಮಗಳೂರಲ್ಲಿ ಬೇರೆ ಏನಾದ್ರೂ ವ್ಯವಸ್ಥೆ ಇಟ್ಕೊಂಡಿದ್ದೀರಾ ನಂದೀಶ್ ಅವರೇ? ಇಲ್ವಲ್ಲ. ಗೌರವಯುತವಾಗಿ ಅವರನ್ನು ಬಂದಿದೆ. ನಾನೊಂದು ರಾಜಕೀಯ ಪಕ್ಷದ ಅಧ್ಯಕ್ಷ, ರಾಜ್ಯಾಧ್ಯಕ್ಷ, ಬಂದು ಗೌರವಯುತವಾಗಿ ತಿಳಿದುಕೊಳ್ಳೋದು ಅವ್ರಿಗೂ ಗೌರವ. ನೀವು ಅವ್ರಿಗಿಲ್ಲ, ಅವ್ರೇನು ಹೇಳಿರಲ್ಲ ನಿಮ್ಗೆ. ಅವ್ರು ಕೇಳಿ ಕಡ ಬಂದಿದ್ದಾರೆ ಮನವಿ ಪತ್ರ ಕೊಡೋದಕ್ಕೆ, ನೀವು ಬಂದು ತಿಳ್ಕೊಳ್ಬೇಕಂತೆ ಸರ್ ಅಂತ ಹೇಳಿ ಬರ್ತಾರೆ. ಅವ್ರು ಗೊತ್ತಿದೆಯಲ್ಲ ಹೊಸದಾಗಿನ ಅವ್ರಿಗೆ ಮಾಡಿರುವಲ್ಲ ಇದು. ಅವ್ರೇನು ಹೊಸದಾಗೆಲ್ಲ ಬಂದು ಗೊತ್ತಿಲ್ಲ ಅನ್ನೋದಿಲ್ವಲ್ಲ. ಡಿಸ್ಕಸ್ ಅಲ್ಲ, ನಾನು ವಿಚಾರ ಹೇಳ್ತಾ ಇದ್ದೀನಿ. ಚರ್ಚೆಗೇನಿದೆ ಇಲ್ಲಿ? ಚರ್ಚೆ ಏನಿಲ್ಲ, ಚರ್ಚೆಗೆ ಅವಶ್ಯಕತೆ ಇಲ್ವಲ್ಲ. ಹೌದು, ಮೈಕ್ ಪರ್ಮಿಷನ್ ತಗೊಂಡಿದೀವಲ್ಲ. ಇನ್ಯಾರು ಹೇಳ್ಬೇಕು? ನಾವು ಬಂದ್ಬಿಟ್ಟು ಇಲ್ಲಿ ಸುಮ್ಮನೆ ಬುದ್ಧಿ ಸ್ವಾಮಿ ಎಷ್ಟು ಕೆಲಸ ಮಾಡಿ ಕೇಳ್ಕೊಂಡು ಹೋಗ್ಬೇಕಾ? ಜನ ಕೇಳ್ಬೇಕಲ್ವಾ? ಅದಕ್ಕೆ ಪರ್ಮಿಷನ್ ತಗೊಂಡು ಊರೆಲ್ಲ ಓಡಾಡ್ತಿರೋದು. 28ನೇ ಜಿಲ್ಲೆ ತಿಳ್ಕೊಳ್ಳಿ. ನಿಮ್ಮ ಬೇರೆ ಬೇರೆ ಶಿವಮೊಗ್ಗ, ನಿನ್ನೆ ಶಿವಮೊಗ್ಗ ಸಿಎಂ ಬಂದಿದ್ರು. ಸಿಎಂ ಬಂದಿದ್ದಂತ ಜಾಗದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಮಾಡಿದ್ವಿ. ಕೇಳ್ಕೊಳ್ಳಿ, ಶಿವಮೊಗ್ಗ ಫೋನ್ ಮಾಡಿ. ಇದೇನು ಪತ್ರಕರ್ತನ ಕೇಳ್ತಾ ಇದ್ದೀನಿ, ಹೊಸದಾಗಿ ಏನಾದ್ರು ಇಲ್ಲಿ ಶಿವಮೊಗ್ಗ ಚಿಕ್ಕಮಗಳೂರು ಬೇರೆನೇ ವ್ಯವಸ್ಥೆ ಇದೆಯಾ? ಜಿಲ್ಲಾಧಿಕಾರಿಗಳು ಕೆಳಗೆ ಇಳಿದು ಬರಲ್ವಾ? ಅಥವಾ ಪೊಲೀಸರೇ ಈ ತರ ಮಾಡ್ತಿದ್ದಾರಾ? ಸಮಯ ಆಗಿದೆ, ನಾವು 10 ಗಂಟೆಗೆ ಕಾರ್ಯಕ್ರಮ ಶುರು ಮಾಡಬೇಕಾಗಿತ್ತು. ಸ್ವಲ್ಪ ತಡವಾಗಿ ಬಂದಿದ್ದೀವಿ. ಆದ್ರೂ ಯಾರು ಅಧಿಕಾರಿಗಳಿಲ್ಲ, ಒಬ್ರು ಇಲ್ಲ. ಚಿಕ್ಕಮಗಳೂರು ಬೇರೆ ದೇಶದಲ್ಲೇ ಇದೆಯಾ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೂ ಇಲ್ಲ, ನಾವು ಎಲ್ಲೂ ನಮಗೆ ಒಳಗಡೆ ಹೋಗಿ ಮನವಿ ಮಾಡಿಕೊಡಿ ಅಂತ ಯಾವನು ಹೇಳಿಲ್ಲ. ಬಂಧುಗಳೇ, ಈಗಾಗಲೇ ಹೇಳಿದಾಗ 27 ಜಿಲ್ಲೆಗಳನ್ನು ಮುಗಿಸಿ 28ನೇ ಜಿಲ್ಲೆ. ನಾ ಇವತ್ತು ಮಧ್ಯಾಹ್ನಕ್ಕೆ ಹಾಸನ, ನಾಳೆ ತುಮಕೂರು, ಮತ್ತೆ ಬೆಂಗಳೂರು ನಗರ ಜಿಲ್ಲೆ. 31 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಂಗಳೂರಿನಲ್ಲಿ ಅದು ವಿಶೇಷವಾಗಿರೋದ್ರಿಂದ BBMP ಕಮಿಷನರ್ಗೂ ನಾವು ಅಲ್ಲಿ ಕೊಟ್ಟು ಯಾವನ್ಯಾವನ್ನು ಅಯೋಗ್ಯ, ನಾಲಾಯಕ, ಭ್ರಷ್ಟ ಇವೆಲ್ಲ ನೋಡ್ತಾ ಇದ್ರೆ ನಮಗೆ ಗಾಬರಿ ಆಗುತ್ತೆ. ಇವರು ಏನಾದ್ರು ಕುಕ್ಕರು, ಬೆಂಗಳೂರಲ್ಲಿ ಒಬ್ಬ ನಾಲಾಯಕ್ಕು, ಅಯೋಗ್ಯ ಮಿನಿಸ್ಟರ್ ಎನ್ಸಿಟಿ ವಹಿಸ್ತಾ ಇದ್ದಂತೆ. ಏನಕ್ಕೆ ಏನಕ್ಕಪ್ಪ ಎನ್ಸಿಟಿ ವಹಿಸ್ತಾ ಇರೋದು? ಆನ್ಲೈನ್ ಕ್ಲಾಸಸ್. ಏನು ಊರೆಲ್ಲ ಕೋವಿಡ್ ಲಾಕ್ಡೌನ್ ಆಗ್ಬಿಟ್ಟಿದೆ. ಅದಕ್ಕೆ ಅದು LCD TVನಲ್ಲಿ ಸ್ಮಾರ್ಟ್ ಫೋನ್ ಆದ್ರೂ ಇದ್ರೆ ಕ್ಯಾಮ್ರಾ ಇರುತ್ತೆ, ಜೂಮ್ ಅಲ್ಲಿ ಲಾಗಿನ್ ಆಗ್ಬೋದು. LCD TVನಲ್ಲಿ ಏನು ಲಾಗಿನ್ ಆಗ್ತಾನೆ? ಅವನು MLA TV ಹಂಚ್ತಾ ಇದ್ದಾನೆ, ಇನ್ನೊಬ್ಬ MLA ಸ್ಟವ್ ಹಂಚ್ತಾ ಇದ್ದಾನೆ. ಯಾರ ಮನೆಯಲ್ಲಿ ಇವತ್ತು ಸ್ಟವ್ ಇಲ್ಲ, ಕುಕ್ಕರ್ ಇಲ್ಲ? ಜನರನ್ನ ಭಿಕಾರಿಗಳಾಗಿ ನಿಲ್ಸೋದಿಕ್ಕೆ ಇವರು ಜನ ಇವ್ರ ಮನೆ ಕೂಲಿ ಆಗಲು ಬೇಕು, ಇವ್ರ ಮನೆ ಕಾರ್ ತೊಳೆಯೋದಕ್ಕೆ ಜನ ಬೇಕು, ಅವ್ನ ಕಕ್ಕ ತೊಳೆಯೋದಕ್ಕೆ ಜನ ಬೇಕು. ಹಾಗಾಗಿ ಜನ ಬಡತನದಲ್ಲಿರ್ಬೇಕು. ಇದು ಇವತ್ತಿನ ರಾಜಕಾರಣ. ಪದೇ ಪದೇ ಹೇಳಿದಾಗ ರಾಜಕಾರಣ ಪರಮ ಪವಿತ್ರವಾದದ್ದು. ವರ್ತಮಾನದ ಸಂಕಟಗಳನ್ನ ನೋಡಿ ಪರಿಹಾರಗಳನ್ನ ಹುಡುಕಿ ಭವಿಷ್ಯಕ್ಕೆ ಯೋಜನೆಗಳನ್ನ ರೂಪಿಸುವಂತಹ ಪರಮ ಪವಿತ್ರವಾದ ಕ್ಷೇತ್ರ ರಾಜಕಾರಣ. ಇವತ್ತು ಅಂತ ರಾಜಕಾರಣಕ್ಕೆ ನಾಲಾಯಕಗಳು, ಬದ್ಮಾಷ್ಗಳು, ದೇಶದ್ರೋಹಿಗಳು, ಕುಕ್ಕರು ನಿಕ್ಕರು ಹಂಚುವಂತ ದೇಶದ್ರೋಹಿಗಳು ಇವತ್ತು ರಾಜಕಾರಣಕ್ಕೆ ಬಂದು ಜನರಲ್ಲಿ ಚೈತನ್ಯನೇ ಇಲ್ಲ. ನಿನ್ನೆ ತಾನೇ ನಾನು ತುಂಬಾ ನೋವಾಗುತ್ತೆ. ಈ ರಾಜ್ಯದ ಒಂದು ಮುಕುಟಮಣಿ, ಕ್ರೌನ್ ಜುವೆಲ್ ಅಂತೀವಿ ನಾವು, ಆ ತರಿಸಿತ್ತು BIS. ಸರಿಯಾಗಿ 104 ವರ್ಷಗಳಿಂದ ಸ್ಥಾಪನೆ ಮಾಡಿದ್ದು ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆಗಿದೆ. ಎಷ್ಟು ಸಾವಿರ ಕುಟುಂಬಗಳಿಗೆ, ಕನಿಷ್ಠ 50,000 ಕುಟುಂಬಗಳಿಗೆ ಅದು ಜೀವನ ಕೊಟ್ಟಿದೆ. ಅಲ್ಲಿ ಆ BIS ಕಾರ್ಮಿಕರ ಮಕ್ಕಳು ಇವತ್ತು ನನ್ನ ಹಾಗೇನೆ
ಓದ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಇದ್ದು ಇವತ್ತು ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ, ಬಹುಶಃ ಲಕ್ಷಾಂತರ ಜನ, ಸಾವಿರಾರು ಜನ, ಎಷ್ಟೋ ಜನ ಐಎಎಸ್ ಕೆಎಎಸ್ ಆಫೀಸರ್ಗೂ ಆಗಿದ್ದಾರೆ ವಿಐಎಸ್ ಎಲ್ ಕಾರ್ಮಿಕರ ಮಕ್ಕಳು. ಆದ್ರೆ ಅವ್ರು ಯಾರು ಇವತ್ತು ವಿಐಎಸ್ ಎಲ್ ಮುಳುಗ್ತಾ ಇದೆ, ಇದನ್ನ ಮುಚ್ಚಾಕ್ತಾ ಇದ್ದಾರೆ, ಇದನ್ನ ಪೂರ್ತಿಯಾಗಿ ಲೂಟಿ ಹೊಡೆಯೋದಕ್ಕೆ ಈಗಾಗಲೆಲ್ಲ ನಡೆದೋಗಿದೆ, ಅಧಿಕೃತವಾಗಿ ಮುಚ್ಚಾಕೋದಕ್ಕೆ ತೀರ್ಮಾನ ಆಗಿದೆ ಅಂತ ಅವ್ರ್ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ವಿಐಎಸ್ ಎಲ್ ಇಂದ ಜೀವನ ಕಟ್ಟಿಕೊಂಡಂತ ಕುಟುಂಬಗಳ ಮಕ್ಕಳು ಧ್ವನಿ ಎತ್ತುತ್ತಾ ಇಲ್ಲ. ಇಂತಹ ಒಂದು ಕೃತಜ್ಞ ಸಮಾಜ ಆಗ್ಬಿಟ್ಟಿದೆ ನಮ್ದು. ಇನ್ನು ರಾಜಕಾರಣಿಗಳು ಧ್ವನಿ ಎತ್ತುತ್ತಾರ? ಅಸೆಂಬ್ಲಿಯಲ್ಲಿ ಆ ಕ್ಷೇತ್ರದ ಶಾಸಕ ಮಾತಾಡಿದ್ದು ನೋಡಿಲ್ಲ ನಾನು. ಸರ್ ಬರ್ತಾ ಇದಾರೆ, ಬನ್ನಿ ಬನ್ನಿ, ಕಳ್ಬಿಡಿ ಕಳ್ಬಿಡಿ, ಬೇಗ ಕಳ್ಬಿಡಿ, ನಮ್ಗೆ ಸಮಯ ಇಲ್ಲ, ಅಷ್ಟೊತ್ತಿಗೆ ಹೋಗ್ಬೇಕಾಗಿ. ನಮ್ದೇನು ಧರಣಿ ಇಲ್ಲ, ಪ್ರತಿಭಟನೆ ಇಲ್ಲ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ನ್ಯಾಯ ನೀತಿ ಧರ್ಮವನ್ನ ಎತ್ತಿಡಿಬೇಕು ಅಂದ್ರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಆಗಬೇಕು ಅಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಇದೆ. ಕಳೆದ 3 ವರ್ಷದಲ್ಲಿ ಕೆಆರ್ಎಸ್ ಪಕ್ಷ ರಾಜ್ಯದಲ್ಲಿ ಜನರಿಗೆ ಯಾವ ತರ ಚೈತನ್ಯ ಕೊಟ್ಟಿದೆ ಅನ್ನೋದನ್ನ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೀವು ತಿಳ್ಕೊಳ್ಬಹುದು. ಸರ್ಕಾರಿ ಅಧಿಕಾರಿಗಳಂದ್ರೆ ಬೆದರ್ತಾ ಇದ್ರು, ಪೊಲೀಸರು ಅಂದ್ರೆ ಬೆದರ್ತಾ ಇದ್ರು. ಆಗ ಹೇಳಿದಲ್ಲ, ನಾವೆಲ್ಲ 1.25 ಕೋಟಿಗೆ ಒಬ್ಬ ಅಮೃತ್ ಪೋಲ್ ಅನ್ನುವಂತ ಲೋಫರು ಐಪಿಎಸ್ ಆಫೀಸರ್ 1.25 ಕೋಟಿಗೆ ಎಸ್ಐ ಹುದ್ದೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೈಲಲ್ಲಿದ್ದಾನೆ 6 ತಿಂಗಳಿಂದ. 1.25 ಕೋಟಿ ಕೊಟ್ಟು ಬಂದಂತ ಎಸ್ಐ ಯಾವ ಕೆಲಸ ಮಾಡ್ತಾರೆ? ಹೆಂಗ್ ಕೆಲಸ ಮಾಡಕ್ಕಾಗುತ್ತೆ ಅವನಿಗೆ? ಕಳ್ಳರನ್ನ ಬಿಡಬೇಕು, ಅತ್ಯಾಚಾರಿಗಳನ್ನ ಬಿಡಬೇಕು, ಕೊಲೆಗಳನ್ನ ಬಿಡಬೇಕು. 10 ಲಕ್ಷ 20 ಲಕ್ಷಕ್ಕೆ ಟ್ರಾನ್ಸ್ಫರ್, ಅವ್ರಿಗೆ ಬರೋ ಸಂಬಳ 50,000, 70,000, 80,000 ಟ್ರಾನ್ಸ್ಫರ್ ಆಗಿ 1 ಲಕ್ಷ ಕೊಟ್ಟು ಬಂದಂತ ಅವರು ಅಲ್ಕ ಕೆಲಸ ಮಾಡಿದೀರಾ? ಅಲ್ಕಾಗಳ ಜೊತೆ ನಿಂತ್ಕೊಳ್ದಿರಾ? ಸಮಾಜಘಾತಕ ಶಕ್ತಿಗಳಿಗೆ, ಅಪರಾಧಿಗಳಿಗೆ ಬೆಂಬಲ ಕೊಡದಿರಾ? ಹೆಂಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರೆ? ಸಮಾಜದ ಸಮಸ್ಯೆ ಅಣ್ಣ ಇದು, ಇದು ಕೇವಲ ಅಧಿಕಾರಿಗಳದು ರಾಜಕಾರಣಿಗಳ ಸಮಸ್ಯೆ ಅಲ್ಲ, ಸಮಾಜದ ಸಮಸ್ಯೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಜನ ಭಯ ಪಡ್ತಾರೆ. ನಮ್ಮ ಮನೇಲಿ ಕಳ್ಳತನ ಆಗಿದೆ ಸ್ವಾಮಿ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಭಯ ಪಡ್ತಾರೆ. ಬೆಂಗಳೂರಲ್ಲಿ ಒಬ್ಬ ಅವನಿಗೇನು ರಾಷ್ಟ್ರಪತಿ ಪ್ರಶಸ್ತಿ ಬಂದಿತ್ತು, ಒಬ್ಬ ನಾಲಾಯಕ ಶಿವಕುಮಾರ್ ಅನ್ನುವಂತ ಇನ್ಸ್ಪೆಕ್ಟರ್ಗೆ ಅಯೋಗ್ಯ. ಒಬ್ಬ ಹೆಣ್ಮಗಳು ಹೀಗೆ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗ್ತಿದ್ದಾಗ ಎಲ್ಚೇನಹಳ್ಳಿನಲ್ಲಿ ಬೆಂಗಳೂರಲ್ಲಿ ಕನಕಪುರ ರಸ್ತೆಯಲ್ಲಿ ಯಾವನ ಒಬ್ಬ ಚೈನ್ ಸ್ನ್ಯಾಚರ್ ಗಾಡಿಯಲ್ಲಿ ಬಂದವನೇ ಚೈನ್ ಕಿತ್ಕೊಂಡು ಹೋಗ್ಬಿಟ್ಟ. ತಕ್ಷಣ ಈ ತಾಯಿ ಹಿಡ್ಕೊಂಡ್ಲು ತಾಳಿ, ಅರ್ಧ ಈ ಅಮ್ಮನ ಕೈಯಲ್ಲಿ ಉಳಿತು, ಇನ್ನರ್ಧ ಕಾಳನ ಕೈಯಲ್ಲಿ ಉಳಿತು. ಹೋಗಿ ಆ ತಾಯಿ ಗಂಡ ಎಲ್ಲ ಕಂಪ್ಲೇಂಟ್ ಕೊಟ್ಟರು ಪೊಲೀಸರಿಗೆ. 4 ದಿವಸ ಆದ್ರೂ ಏನು ಕ್ರಮ ಇಲ್ಲ, ಮಾಹಿತಿ ಇಲ್ಲ. ಅವ್ರು ನಮಗ್ ಬಂದು ಹೇಳಿದ್ರು ಕೆಆರ್ಎಸ್ ಪಾರ್ಟಿಯವರು ಆಗ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾರಂತ ಗೊತ್ತಾದ್ಮೇಲೆ ಅಲ್ಲಿ ಅವನು ರಾಡ್ ಟೇಬಲ್ ಮೇಲೆ ಕುತ್ಕೊಂಡ್ಬಿಟ್ಟು ಅವನ ಗುಲಾಮ, ಅವನೊಬ್ಬ ಲಫಾಂಗ ಇನ್ಸ್ಪೆಕ್ಟರ್, ಅವನೊಬ್ಬ ಲಫಾಂಗ ಎಸ್ಐ. ಎಸ್ಐ ಟೇಬಲ್ ಮೇಲೆ ಕುತ್ಕೊಂಡು, ಯಾಕ್ರಮ್ಮ ನೀವು ಬೇರೆಯವ್ರ ಹತ್ರ ಎಲ್ಲ ಹೋಗ್ತೀರಾ, ಕೆಆರ್ಎಸ್ ಪಾರ್ಟಿಯವ್ರ ಹತ್ರ ಯಾಕೆ ಹೋಗ್ತೀರಾ? ನಿಮ್ಗೆ ಹೋಗಿರೋದು 12 ಗ್ರಾಮ್ ಚಿನ್ನ ಅಲ್ವಾ? 12 ಗ್ರಾಮ್ಗೆ ನಮ್ಮ ಸಾಹೇಬರು ಇನ್ನೂ 2 ಗ್ರಾಮ್ ಎಕ್ಸ್ಟ್ರಾ ಮಾಡ್ಕೊಡ್ತಾರೆ, 14 ಗ್ರಾಮ್ ಕೊಡ್ತಾರೆ ಚಿನ್ನ. ನೀವೇನು ಕಂಪ್ಲೇಂಟ್ ಏನು ಕೊಡಕ್ ಹೋಗ್ಬೇಡಿ, ಯಾರಿಗೂ ಹೇಳಕ್ ಹೋಗ್ಬೇಡಿ ಕೆಆರ್ಎಸ್ ಪಾರ್ಟಿಯವ್ರಿಗೆ. ಅವ್ರಿಗೆ ಯಾಕೆ ಹೇಳ್ತೀರಾ? ನಮ್ಮ ಸಾಹೇಬ್ರಿಗೆ ನಿಮ್ಮ ಮೇಲೆ ತುಂಬಾ ಲವ್ ಇಡವಿ ಅವ್ರಿಗೆ, ಅದಕ್ಕೆ 12 ಗ್ರಾಮ್ ಬದಲಿಗೆ 14 ಗ್ರಾಮ್ ಕೊಡ್ತಾರೆ ಅಂತ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅದು ಅವ್ನು ಹೇಳ್ತಾ ಇರೋದು ರೆಕಾರ್ಡ್ ಆಗಿದೆ. ಇವತ್ತು ಆ ಕಳ್ಳತನ ಆಗಿದ್ದು ಮಾಲೆ ಹತ್ರ ಇದೆ, ಆ ನಾಲಾಯಕ್ ಇನ್ಸ್ಪೆಕ್ಟರ್ ಹತ್ರ ಇದೆ. ಕಳ್ಳರನ್ನ ಇಟ್ಕೊಂಡು ಬಂದಿದ್ದಾರೆ, ಅವ್ರ ಹತ್ರ ವಸೂಲಿ ಮಾಡಿದ್ದಾರೆ. ಇವರಿಗೆ ಕಳ್ಳತನ ರಿಜಿಸ್ಟರ್ ಆಗಿಲ್ಲ ಕೇಸು, ಹಾಗಾಗಿ ಇವ್ರು ಕೊಡೋದೇನಿದೆ ಎಫ್ಐಆರ್. ಕಳ್ಳತನ ಅಂತ ಒಂದು ಪದ ಇದ್ರೆ ಎಫ್ಐಆರ್ ಆಗಲೇಬೇಕು, ಎಫ್ಐಆರ್ ಮಾಡಿಲ್ಲ. ಈ ತರಕ್ಕೆ ಏನು ಪ್ರಶಸ್ತಿ ತೆಗೆದುಕೊಂಡಿರುವಂತಹ ಇನ್ಸ್ಪೆಕ್ಟರ್ಗಳು ಈ ತರ ಕೆಲಸ ಮಾಡ್ತಾ ಇದ್ರು ನಮ್ಮ ರಾಜ್ಯದಲ್ಲಿ? ಯಾರು ಕೇಳ್ತಾ ಇದ್ರು? ಬಡವ್ರನ್ನ, ಅಮಾಯಕರನ್ನ. ಕಳ್ಳತನ ಆಗಿದೆ ಅಂದ್ರೆ ನಮ್ಮ ಮನೇಲಿರೋದು ಕಳ್ಳತನ ಆಗಿರೋದಕ್ಕೆ ನಾವೇ ಇನ್ನೊಂದಷ್ಟು ಪೊಲೀಸರು ಕೊಟ್ಟು ತನಿಖೆ ಮಾಡಿಸ್ಬೇಕು. ಮತ್ತೆ ಆ ಪೊಲೀಸರು ಹಿಡಿದ್ರೆ ಹಿಡಿದ್ರು, ಬಿಟ್ಟರೆ ಬಿಟ್ಟರು, ಹಿಡಿದ್ರು, ಅದನ್ನ ಕೋರ್ಟಿಂದ ಬಿಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮದೆಲ್ಲ ನಾವು ಏನು ಕಳ್ಕೊಂಡಿರ್ತೀವೋ ಅದಕ್ಕಿಂತ ಜಾಸ್ತಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಸಮಿತಿ ಪಕ್ಷ ಅಂಜಿದೆ, ಅಳುತ್ತಿದೆ. ಇವತ್ತು ಜನರಿಗೆ ಚೈತನ್ಯ ಮತ್ತು ಸ್ಫೂರ್ತಿಯನ್ನ ಕೊಟ್ಟಿದೆ. ಆದರೆ ಇದು ಸಾಕಾಗೋದಿಲ್ಲ, ಇದು ರಾಜಕೀಯ ಬದಲಾವಣೆ ಆಗಬೇಕು. ಪ್ರಾಮಾಣಿಕರು, ಯೋಗ್ಯರು ರಾಜಕೀಯಕ್ಕೆ ಬಂದು, ಆಗಲೇ ನಾನು ಹೇಳಿದಂಗೆ ನಿಸ್ವಾರ್ಥಿಗಳು ರಾಜಕೀಯಕ್ಕೆ ಬಂದು ಜನರನ್ನ ಕಾಪಾಡಬೇಕು, ಜನರನ್ನ ಕೈ ಹಿಡಿಬೇಕು, ಜನರಿಗೆ ಚೈತನ್ಯ ಕೊಡಬೇಕು. ಅಧಿಕಾರಿ ವರ್ಗ ಕೊಡಬೇಕಾಗಿತ್ತು. ಯಾರು ಅಧಿಕಾರಿಗಳು? ಸರ್ಕಾರಿ ಅಧಿಕಾರಿಗಳು ಏನವರು? ಅವರು ದೇಶವನ್ನ ಕಟ್ಟುವುದರಲ್ಲಿ ಮುಂಚೂಣಿ ಸೈನಿಕರು, ಫ್ರಂಟ್ ಲೈನ್ ವಾರಿಯರ್ಸ್ ಆಫ್ ನೇಷನ್ ಬಿಲ್ಡಿಂಗ್. ಗಡಿಯಲ್ಲಿ ಕಾಯುವಂತ ಸೈನಿಕರಿಗೆ ನಾವು ಸಂಬಳ ಕೊಡ್ತೀವಿ, ಅವರು ಪ್ರಾಣವನ್ನ ಒತ್ತೆ ಇಟ್ಟು ಕಾವಲು ಕಾಯ್ತಾ ಇರ್ತಾರೆ. ದೇಶದ ಒಳಗಡೆ ಜನರಿಗೆ ಉಪಯೋಗ ಆಗುವಂತಹ ಯೋಜನೆಗಳನ್ನ ರೂಪಿಸುವಂತ ಅವರು, ಕಲ್ಯಾಣ ಯೋಜನೆಗಳನ್ನ ಜಾರಿ ಮಾಡುವಂತ ಅವರು, ಸಾಮಾಜಿಕ ನ್ಯಾಯವನ್ನ ಖಾತ್ರಿ ಮಾಡುವಂತವರು, ಜನರ ಹಕ್ಕುಗಳನ್ನ ರಕ್ಷಣೆ ಮಾಡುವಂತವರು, ಅಂತಹ ಪುಣ್ಯಾತ್ಮ ಕೆಲಸ ಮಾಡುವಂತವರು ಸರ್ಕಾರಿ ನೌಕರರು. ಸರ್ಕಾರಿ ನೌಕರರು ದೇಶವನ್ನ ಕಟ್ಟುವುದರಲ್ಲಿ ಮುಂಚೂಣಿ ಸೈನಿಕರು. ನಮ್ಮಪ್ಪನು ಇದೇ ಕಂದಾಯ ಇಲಾಖೆಯ ನೌಕರರಾಗಿದ್ರು, ಅವರಿಗೆ ಎಷ್ಟೋ ದಂತಕಥೆಗಳೇ ಇತ್ತು ಅವರಿಗೆ. ಅಂತಹ ಇವತ್ತು ಸರ್ಕಾರಿ ನೌಕರರು ಕಾರ್ಯಾಂಗ ಅನ್ನುವಂಥದ್ದು ಪೂರ್ತಿಯಾಗಿ ಶರಣಾಗ್ಬಿಟ್ಟಿದೆ. ಶಾಸಕಾಂಗಕ್ಕೆ ಆತ್ಮಾಭಿಮಾನ ಇಲ್ಲ, ಸ್ವಾಭಿಮಾನ ಇಲ್ಲ. ಬಂದ್ರ ಅಪರ ಜಿಲ್ಲಾಧಿಕಾರಿಗಳು, ರೂಪಾ ಅಪರ ಜಿಲ್ಲಾಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ,
ಮೇಡಮ್ ಇದು ನಮ್ಮದು 28ನೇ ಜಿಲ್ಲೆ 28ನೇ ಜಿಲ್ಲೆಯಲ್ಲಿ ನಾವು ಈ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಕೊಡಲು ಬಂದಿದ್ದೀವಿ ಕಳೆದ 27ನೇ ತಾರೀಕಿನಿಂದ 28 ಜಿಲ್ಲೆಗಳ ಮುಖಂಡರಿಗೆ ಬಂದಿದ್ದೀವಿ ಗೊತ್ತಿರುವ ಹಾಗೆ ಕೋಶಾಧಿಕಾರಿ ಸಮಸ್ಯೆ ಇರ್ತೀರ ನಾವು 25ನೇ ತಾರೀಕಿಗೆ ಮುಖ್ಯ ಚುನಾವಣಾಧಿಕಾರಿಗೆ ರಾಜ್ಯದಲ್ಲಿ ಯಾವೆಲ್ಲ ರೀತಿಯ ಅಕ್ರಮಗಳು ನಡೀತಾ ಇದೆ ಚುನಾವಣಾ ಕಾನೂನು ಚುನಾವಣಾ ಆಮಿಷಗಳು ನಡೀತಾ ಇದೆ ಕುಕ್ಕರು ನಿಕ್ಕರು ಸೀರೆ ಏನು ಮಾರಾಟ ಮಾಡೋದು ಬಡಿಸೋದು ಎಲ್ಲ ನಡೀತಾ ಇದೆ ಇವೆಲ್ಲವೂ ಕಾನೂನು ಬಾಹಿರ ಇದ್ರ ಮೂಲಕನೇ ದುಷ್ಕರ್ಮಿಗಳು ಕ್ರಿಮಿನಲ್ಗಳು ದೇಶದ್ರೋಹಿಗಳು ನಮ್ಮ ಜನಪ್ರತಿನಿಧಿಗಳಾಗಿ ಬರ್ತಾ ಇದ್ದಾರೆ ಅದನ್ನ ತಡಿಬೇಕು ಅಂತೇಳಿ ಅವರಿಗೆ ಕೊಟ್ವಿ ಅದಾದ್ಮೇಲೆ ಅವರೊಂದಷ್ಟು ಈಗಾಗಲೇ ನಿಮ್ಗೂ ಬಂದಿರಬಹುದು ಮಾಹಿತಿ ಈ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಿ ಅಂತ ನಾವು ಯಾವುದಕ್ಕೂ ಇರಲಿ ಅಂತ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಭೇಟಿ ಮಾಡಿ ಇದನ್ನ ನಿಮ್ಮ ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಏನೆಲ್ಲ ತಿಳಿಬೇಕು ಅದನ್ನ ತಡಿಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀವಿ ಯಾರಪ್ಪ ಓದ್ತೀರಾ ಅಲ್ಲ ಸ್ಪಷ್ಟ ಆಗೋದಕ್ಕೆ ಬರುತ್ತಾ ಇಲ್ಲ ಇಲ್ಲ ಯಾರು ಓದ್ಬೇಕು ನೀವು ಲೋಕಲ್ ಅವ್ರು ಓದ್ಬೇಕು ವೆಂಕಟೇಶ್ ಓದ್ತೀನಪ್ಪ ಬರ ಈಗ ನಾವು ಏನ್ ಪತ್ರ ಇದೆಯೋ ಅದನ್ನ ಕೊಡ್ತೀವಿ ದಯವಿಟ್ಟು ನೀವು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕಾನೂನು ಬದ್ಧವಾಗಿ ಏನೆಲ್ಲ ಕ್ರಮ ಕೈಗೊಳ್ಬೇಕು ಅದನ್ನ ಕೈಗೊಳ್ಳಿ ಸ್ವಲ್ಪ ಜೋರ ಓದ್ಬೇಕು ಇದೆಲ್ಲಣ್ಣ ಅದು ಜಿಲ್ಲಾಧಿಕಾರಿ ಚಿಕ್ಕಮಗಳೂರು ಜಿಲ್ಲೆ ಕರ್ನಾಟಕ ಮಾನ್ಯರ ವಿಷಯ ಮತದಾರರಿಗೆ ಆಮಿಷವೊಡ್ಡುತ್ತಿರುವ ಕ್ರಿಮಿನಲ್ ನಡವಳಿಕೆಯ ರಾಜಕಾರಣಿಗಳ ದುಷ್ಕೃತ್ಯಗಳಿಗೆ ಕಡಿವಾಣ ಹಾಕುವ ಮತ್ತು ಅಂತಹ ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯಗಳನ್ನು ಚುನಾವಣಾ ಆಯೋಗಕ್ಕೆ ವರದಿ ಮಾಡಬೇಕು ಕರ್ನಾಟಕದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಚುನಾವಣೆಯು ಇದೇ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಭ್ರಷ್ಟ ರಾಜಕಾರಣಿಗಳು ಹಾಗೂ ಪುಡಾರಿಗಳು ತಮ್ಮ ತಮ್ಮ ಕ್ಷೇತ್ರದ ಮತದಾರರಿಗೆ ಆಮಿಷವೊಡ್ಡುವ ಕ್ರಿಮಿನಲ್ ಸ್ವರೂಪದ ಕೆಲಸಗಳನ್ನು ಈಗಾಗಲೇ ಆರಂಭಿಸಿದ್ದಾರೆ ಕಳೆದ ಒಂದೆರಡು ತಿಂಗಳುಗಳಿಂದ ಕರ್ನಾಟಕದ ಬಹುತೇಕ ಕಡೆ ಹಾಲಿ ಶಾಸಕರು ಮತ್ತು ಚುನಾವಣಾ ಕಕ್ಷಿ ಭ್ರಷ್ಟ ರಾಜಕಾರಣಿಗಳು ಮತದಾರರಿಗೆ ಕುಕ್ಕರ್ ಸೀರೆ ಕುಪ್ಪಸ ತಟ್ಟೆ ಚಂಬು ಲೋಟ ಬಾಣಲಿ ಬೆಳ್ಳಿ ವಿಗ್ರಹ ಸ್ಪೋರ್ಟ್ ಕಿಟ್ ಇತ್ಯಾದಿ ವಸ್ತುಗಳನ್ನು ವಿತರಿಸುತ್ತಿದ್ದಾರೆ ತೀರ್ಥಕ್ಷೇತ್ರಗಳ ಪ್ರವಾಸಗಳನ್ನು ಪ್ರಯೋಜಿಸುತ್ತಿದ್ದಾರೆ ಸ್ಪಾನ್ಸರ್ ಬಾಡೂಟ ಬಿರಿಯಾನಿ ಪಾರ್ಟಿ ಆಯೋಜಿಸುತ್ತಿದ್ದಾರೆ ಎನ್ನುವ ಸುದ್ದಿಗಳು ಪ್ರತಿನಿತ್ಯವೂ ರಾಜ್ಯದ ವಿವಿಧ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನಿರಂತರವಾಗಿ ಪ್ರಕಟವಾಗುತ್ತಿವೆ ಮತದಾರರಿಗೆ ಆಮಿಷ ಹೊಡುವಂತಹ ಗಂಡಸರಿಗೆ ನಿಕ್ಕರ್ ಹೆಂಗಸರಿಗೆ ಕುಕ್ಕರ್ ಇವೆರಡೂ ಬೇಡದವರಿಗೆ ನಿಕ್ಕರ್ ಹಚ್ಚುವ ಚುನಾವಣಾ ಅಕ್ರಮಗಳನ್ನು ಕಳೆದ ಒಂದೆರಡು ದಶಕಗಳಿಂದ ಕರ್ನಾಟಕದಲ್ಲಿ ಸರ್ವಸಾಮಾನ್ಯವಾಗಿದೆ ಇದೊಂದು ಸಹಜ ಪ್ರಕ್ರಿಯೆ ಎಂಬಂತಾಗಿದೆ ಇಂತಹ ಭ್ರಷ್ಟ ಕಾನೂನು ಬಾಹಿರ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಚುನಾವಣಾ ವ್ಯವಸ್ಥೆ ಕೇವಲ ಭ್ರಷ್ಟ ಮತ್ತು ದುರ್ಬಲ ರಾಜಕಾರಣಿಗಳು ಮಾತ್ರವಲ್ಲದೆ ಅವರ ಕಾನೂನು ಬಾಹಿರ ಕುಕೃತ್ಯಗಳನ್ನು ನಿಯಂತ್ರಿಸಲು ದುರ್ಬಲವಾಗುತ್ತಿರುವ ಒಟ್ಟಾರೆ ಆಡಳಿತ ವರ್ಗವು ಕಾರಣವಾಗಿದೆ ಭ್ರಷ್ಟಾಚಾರ ಮತ್ತು ದುರಾಡಳಿತ ವಿಚಾರದಲ್ಲಿ ಕರ್ನಾಟಕವು ದೇಶದಲ್ಲಿ ಅತ್ಯಂತ ಕೆಟ್ಟ ಹೆಸರು ಪಡೆದಿದೆ ಸರ್ಕಾರಿ ನೌಕರರ ಲಂಚಕೋರತನ ರಾಜ್ಯದ ಜನರನ್ನು ಪ್ರತಿದಿನವೂ ಹಿಂಡಿಪ್ಪೆ ಮಾಡುತ್ತಿದೆ ಸರ್ಕಾರಿ ನೌಕರರ ಯಾವ ನೇಮಕಾತಿಯೂ ಅಕ್ರಮಗಳಿಂದ ಮುಕ್ತವಾಗಿಲ್ಲ ನೌಕರರ ವರ್ಗಾವಣೆಯನ್ನು ತಲೆಯಿಡುಕರೆ ಪಿಂಪ್ ನಿಭಾಯಿಸುತ್ತಿರುವ ವಿಚಾರ ರಾಜ್ಯದ ಜನರನ್ನು ಗಾಬರಿಪಡಿಸಿದೆ ರಾಜ್ಯದ ನೈಸರ್ಗಿಕ ಸಂಪನ್ಮೂಲಗಳ ಲೂಟಿ ಅಡೆತಡೆಯಿಲ್ಲದೆ ಸಾಗುತ್ತಿದೆ 40% ಕಮಿಷನ್ ಪದ್ಧತಿಯ ಕಾರಣ ಎಲ್ಲಾ ಕಾಮಗಾರಿಗಳ ಗುಣಮಟ್ಟವು ಕಳಪೆ ಮತ್ತು ನಿರುಪಯುಕ್ತ ಅದರಿಂದ ಜನಸಾಮಾನ್ಯರ ತೆರಿಗೆ ಹಣ ಪೋಲಾಗುತ್ತಿದೆ ಖಜಾನೆ ಬರಿದಾಗುತ್ತಿದೆ ಜನರ ಹಣ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಗುತ್ತಿಗೆದಾರರ ತಿಜೋರಿ ತುಂಬುತ್ತಿದೆ ರಾಜ್ಯಕ್ಕೆ ಕಂಟಕವಾಗಿ ಕಾಡುತ್ತಿರುವ ಈ ರೀತಿಯ ಭ್ರಷ್ಟಾಚಾರ ಲೂಟಿ ಕರ್ತವ್ಯ ಲೋಪ ಸ್ವಜನ ಪಕ್ಷಪಾತ ಸೇರಿದಂತೆ ಎಲ್ಲ ಅಕ್ರಮಗಳಿಗೆ ಮೂಲ ಕಾರಣ ಚುನಾವಣಾ ಅಕ್ರಮಗಳು ಮತ್ತು ಅಂತಹ ಕ್ರಿಮಿನಲ್ ಕೃತ್ಯಗಳ ಮೂಲಕ ಗೆದ್ದು ಬರುತ್ತಿರುವ ಈ ಭ್ರಷ್ಟ ಮತ್ತು ನೀಚ ಜನಪ್ರತಿನಿಧಿಗಳು ಚುನಾವಣಾ ಅಕ್ರಮಗಳಿಗೆ ಕಡಿವಾಣ ಹಾಕದೆ ಕರ್ನಾಟಕದಲ್ಲಿ ಪ್ರಾಮಾಣಿಕರು ದಕ್ಷರು ಜನಪರ ಕಾಳಜಿಯುಳ್ಳ ರಾಜಕಾರಣಿಗಳು ಗೆಲ್ಲಲು ಸಾಧ್ಯವೇ ಇಲ್ಲ ಮತ್ತು ಕರ್ನಾಟಕ ಭ್ರಷ್ಟಾಚಾರ ಮುಕ್ತವಾಗುವುದು ಅಸಾಧ್ಯ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ನಿಟ್ಟಿನಲ್ಲಿ ತಮ್ಮ ಜಿಲ್ಲೆಯಲ್ಲಿ ವರದಿಯಾಗುತ್ತಿರುವ ಭ್ರಷ್ಟ ರಾಜಕಾರಣಿಗಳು ಮತದಾರರಿಗೆ ಆಮಿಷ ಒಡ್ಡುತ್ತಿರುವ ಕಾನೂನುಬಾಹಿರ ಪ್ರಕರಣಗಳನ್ನು ಈಗಾಗಲೇ ಇರುವ ಕಾನೂನುಗಳ ಅಡಿಯಲ್ಲಿ ಮಟ್ಟಾಕುವ ಕೆಲಸವನ್ನು ಜಿಲ್ಲಾಧಿಕಾರಿಗಳಾಗಿ ತಾವು ಮಾಡಬೇಕು ಮತ್ತು ಆ ಪ್ರಕರಣಗಳನ್ನು ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕು ಎಂದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ನಿಮ್ಮನ್ನು ಆಗ್ರಹಿಸುತ್ತದೆ ಚುನಾವಣಾ ಸಮಯದಲ್ಲಿ ಕಾನೂನು ಬಾಹಿರ ಎಂದು ಪರಿಗಣಿಸಿಕೊಡುವ
ಕುಕೃತ್ಯಗಳು ಎಲ್ಲ ಸಮಯದಲ್ಲಿಯೂ ಕಾನೂನುಬಾಹಿರ ಕೃತ್ಯಗಳೇ. ಹಾಗಾಗಿ ಮತದಾರರನ್ನು ಓಲೈಸಲು ಮಾಡುವ ಅಕ್ರಮಗಳನ್ನು ನಿಲ್ಲಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಈ ಕೂಡಲೇ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಬೇಕು ಎಂದು ನಾವು ಈಗಲೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಿಇಒ ಮತ್ತು ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಸಿಎಸ್ ಮನವಿ ಮಾಡಿದ್ದೇವೆ. ಈ ದಿಸೆಯಲ್ಲಿ ತಾವು ಈಗಲೇ ಕಾರ್ಯೋನ್ಮುಖರಾಗಬೇಕು ಎಂದು ಕರ್ನಾಟಕದ ರಾಷ್ಟ್ರ ಸಮಿತಿ ಪಕ್ಷವು ತಮ್ಮನ್ನು ಒತ್ತಾಯಿಸುತ್ತದೆ. ರಾಜ್ಯದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ಖಾತ್ರಿ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಚುನಾವಣಾ ಅಕ್ರಮಗಳನ್ನು ಮಾಡುತ್ತಿರುವ ಮತ್ತು ಆಮಿಷವಾಗುತ್ತಿರುವ ಕಡು ಭ್ರಷ್ಟ ಮತ್ತು ನೀಚ ರಾಜಕಾರಣಿಗಳನ್ನು ಪ್ರಶ್ನಿಸುವ ಮತ್ತು ವಿರೋಧಿಸುವ ಕೆಲಸಕ್ಕೆ ಸಹ ಮುಂದಾಗಲಿದ್ದು ಆಗ ಎದುರಾಗುವ ಎಲ್ಲ ಕಾನೂನು ಮತ್ತು ಸುವ್ಯವಸ್ಥೆಯ ವೈಫಲ್ಯಗಳಿಗೆ, ಯಾಕೆಂದರೆ ಅಂತಹ ಸಮಯದಲ್ಲಿ ಭ್ರಷ್ಟ ರಾಜಕಾರಣಿಗಳ ಗೂಂಡಗಳು ಖಂಡಿತ ದಾಳಿ ಅಲ್ಲೇ ಮಾಡುತ್ತಾರೆ, ಜಿಲ್ಲಾಡಳಿತವೇ ಹೊಣೆಯಾಗಲಿದೆ. ಹಾಗೆ ಆಗದೆ ಇರುವಂತಾಗಲು ಜಿಲ್ಲಾಡಳಿತವು ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಜೊತೆ ಸಮನ್ವಯ ಸಾಧಿಸಿ ತಮ್ಮ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಎಲ್ಲ ಅಕ್ರಮಗಳು ನಿಲ್ಲುವಂತೆ ತಮಗಿರುವ ಅಧಿಕಾರದ ವ್ಯಾಪ್ತಿಯಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲೆಯ ಸರ್ವಜನರ ಹಿತದೃಷ್ಟಿಯಿಂದ ಮನವಿ ಮಾಡುತ್ತೇವೆ. ಚಿಕ್ಕಮಗಳೂರು ಮೊನ್ನೆ ಬರೋಣ ಅಪ್ಪ. ಜಿಲ್ಲಾಧಿಕಾರಿಗಳೇ, ದಯವಿಟ್ಟು ನೀವು ಈ ಸಮಾಜದ ಭಾಗ, ಕಾನೂನು ಸುವ್ಯವಸ್ಥೆ ಇದ್ರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆದ್ರೆ ಮಾತ್ರ ನಿಮಗೂ ಸರ್ಕಾರಿ ಅಧಿಕಾರಿಗಳಿಗೂ ಅವ್ರ ಕುಟುಂಬದವ್ರಿಗೂ ಭವಿಷ್ಯ ಇರುತ್ತೆ, ಇಲ್ಲಾಂದ್ರೆ ಶ್ರೀಲಂಕಾದಲ್ಲಿ ಏನಾಗಿದೆ ಅಂತ ನಾವು ನೋಡಿದ್ದೀವಿ. ಹಾಗಾಗಿ ನಿಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಸಲದ ಚುನಾವಣೆಯಲ್ಲಿ ಈಗಾಗಲೇ ನಾವು 5,000 ಬಹುಮಾನ ಘೋಷಣೆ ಮಾಡಿದ್ದೀವಿ. ಯಾವನು ಅಯೋಗ್ಯ ಕ್ರಿಮಿನಲ್ಲು ಹಣ ಹೆಂಡ ಹಂಚೋದಕ್ಕೆ ಬಂದರೆ ನೀವು ಅದನ್ನು ಹಿಡಿದ್ರೆ ಅಂಥೇಳಿ ಇನ್ನು ಮುಂದಿನ ಸಲ ಜನ ಸಿಟಿಸನ್ ಅರೆಸ್ಟ್ ಸಹ ಮಾಡ್ತಾರೆ. ಅಂಥದಕ್ಕೆ ಅವಕಾಶ ಕೊಡದೆ ಒಳ್ಳೆಯ ಕರ್ತವ್ಯ ನಿರ್ವಹಣೆಯನ್ನು ನೀವು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ನಿಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಮನವಿಯನ್ನು ಕೊಟ್ಟಿದ್ದೀವಿ. ರಾಜ್ಯ ಚುನಾವಣಾ ಆಯೋಗದ ನಿರ್ದೇಶನಗಳೇನಿದೆ, ನಮ್ಮ ಚುನಾವಣಾ ಆಯೋಗದ ನಿರ್ದೇಶನಗಳೇನಿದೆ, ಅದರಂತೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ಮಾಡೋದಕ್ಕೆ ಇರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಿಮ್ಮ ಮನವಿಯನ್ನು ಮನೆ ಜಿಲ್ಲಾಧಿಕಾರಿಗಳು ಭ್ರಷ್ಟರೇ, ಪ್ರೈವೇಟ್ ರಾಜಕಾರಣಕ್ಕೆ ಮುಂದಾಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸಿದ ಚುನಾವಣಾ ಆಯೋಗಕ್ಕೆ ಧಿಕ್ಕಾರ ಧಿಕ್ಕಾರ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸಿದ ಚುನಾವಣಾ ಆಯೋಗಕ್ಕೆ ಧಿಕ್ಕಾರ ಧಿಕ್ಕಾರ, ಓಟಿಗಾಗಿ ಹಣ ಹೆಂಡ ಕುಕ್ಕರ್ ನಿಕ್ಕರ್ ಮೂಗುಬಟ್ಟು ಇತ್ಯಾದಿಯನ್ನು ಹಂಚುವ ಕ್ರಿಮಿನಲ್ಗಳು, ದೇಶದ್ರೋಹಿಗಳು, ಬಂಧಿಸಿದವರು, ದೇಶದ್ರೋಹಿಗಳು, ಓಟಿಗಾಗಿ ಹಣ ಎಂಡ ಕುಕ್ಕರ್ ನಿಕ್ಕರ್ ಇತ್ಯಾದಿಯನ್ನು ಹಂಚುವಂತಹ ಲುಚ್ಚ ಲಫಂಗ ಕ್ರಿಮಿನಲ್ಗಳು, ದೇಶದ್ರೋಹಿಗಳು, ದೇಶದ್ರೋಹಿಗಳು, ಓಟಿಗಾಗಿ ಹಣ ಹೆಂಡ ಆಮಿಷ ಒಡ್ಡುವಂತಹ ಕ್ರಿಮಿನಲ್ ದೇಶದ್ರೋಹಿಗಳನ್ನು ಬಂಧಿಸಿ ಬಂಧಿಸಿ, ಓಟಿಗಾಗಿ ಹಣ ಹೆಂಡ ಹಂಚುವಂತಹ ಕ್ರಿಮಿನಲ್ ದೇಶದ್ರೋಹಿಗಳನ್ನು ಬಂಧಿಸಿ ಬಂಧಿಸಿ, ಓಟಿಗಾಗಿ ಸೀರೆ ಕುಪ್ಪಸ ಪಂಚೆ ಕುಕ್ಕರ್ ಇನ್ನು ಸ್ಟವ್ ಮೂಗುಬಟ್ಟು ಇತ್ಯಾದಿಗಳನ್ನು ಹಂಚುತ್ತಿರುವಂತಹ ಕ್ರಿಮಿನಲ್ ದುಷ್ಟ ನೀಚ ಕ್ರಿಮಿನಲ್ ದೇಶದ್ರೋಹಿಗಳನ್ನು ಬಂಧಿಸಿ ಬಂಧಿಸಿ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಿದ ಚುನಾವಣಾ ಆಯೋಗಕ್ಕೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟರೇ ಪ್ರವೃತ್ತ ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ, ಲಂಚ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಾಣವಾಗಲಿ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣವಾಗಲಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಕನ್ನಡಾಂಬೆಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ.